ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸೋದರ ನಿಮ್ಮೆಲ್ಲರಿಗೂ ನಮ್ಮ ತಂದೆಯ ದೇವರ ನಾಮದಲ್ಲೂ ನಮ್ಮ ರಕ್ಷಕನೋಡಾಗಿರೋ ಯೇಸು ಕೃಷ್ಣ ನಮ್ಮದಲ್ಲೂ ಒಂದೇಗಳಲ್ಲಿ ಸಹೋದರಾಗಿದ್ದೇವೆ ದೇವರ ಕರ್ಣೆ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಧ್ಯಾನ ಮಾಡೋಕ್ಕೆ ದೇವ್ರು ಕೊಟ್ಟ ನಮ್ಮ ಮಹಾಕೃಪೆಗೆ ದೇವ್ರ ಸ್ತೋತ್ರ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸಹೋದರಿ ಕಳೆದ ಒಂದು ವಾರದಲ್ಲಿ ಅನೇಕ ಒಂದು ದಿವಸಗಳಿಂದ ನಾವು ಯೇಸು ಕೃಷ್ಣನ ಎರಡನೇ ಬದುಕೆ ಬಗ್ಗೆ ನೋಡಿದ್ರೆ ಮುಖ್ಯವಾಗಿ ಕಳೆದ ವಾರ ಯೇಸು ಕೃಷ್ಣನ ಸಾವಿರ ವರ್ಷದ ಬಗ್ಗೆ ಆಳ್ವಿಕೆ ಬಗ್ಗೆ ನೋಡಿದ್ರೆ ಅದರಿಂದ ಅದ್ರ ಬಗ್ಗೆ ಯಾರಿಗೂ ಡೌಟ್ಸ್ ಇದೆಯಾ ಏನೋ ಪ್ರಶ್ನೆ ಇದೆಯಾ ಯಾವ್ದಾರ ಪ್ರಶ್ನೆ ಕೇಳಿದ್ರೆ ಕೇಳಿ ಇಲ್ಲಾಂದ್ರೆ ಇವತ್ತಿನ ಇವತ್ತಿನ ನಾವು ನಾವೇನ್ ಮಾಡೋಣ ಹೋಗೋಣ ಯೇಸು ಕೃಷ್ಣನ ಎಡಂಬ್ರಿಕೆ ಬಗ್ಗೆ ಮತ್ತೆ ಆತನ ಸಾವರಶ್ವರ ಆಳ್ವಿಕೆ ಬಗ್ಗೆ ಯಾಕೆ ಪ್ರಶ್ನೆ ಇದೆಯಾ ದೇವದಂಬ್ರದರ್ ಶ್ವೇತಾಸ್ಟರ್ ಸುರೇಶ್ ಬ್ರದರ್ ಓಕೆ ಸರಿ ಓಕೆ ಹಂಗಾರೆ ನಾವು ಇವತ್ತಿನ ಒಂದು ಪಾಠಕ್ಕೆ ನಾವೇನ್ ಮಾಡೋಣ ನಾವು ಹೋಗೋಣ ಕರ್ತನಲ್ಲಿ ಪ್ರೀತಿ ಅಂತ ಸೌರ ನಾವು ಇವತ್ತು ನೋಡೋ ಒಂದು ಪಾಠ ಯಾವ ಪುಸ್ತಕದಲ್ಲಿ ಅಂತಂದ್ರೆ ಝಕೇರಿಯನ್ನ ಬರೆದಂತ ಪ್ರಬಧನೆ ಗ್ರಂಥ ಆರನೇ ಅಧ್ಯಾಯ ವಚನ ಒಂದರಿಂದ ಎಂಟನೇ ವಾಕ್ಯದಲ್ಲಿ ನಾವು ಅಲ್ಲಿ ಬರುವಂತ ದರ್ಶನ ನಾವೇ ಮಾಡೋಣ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡೋಣ ಅದರ ಸೊ ಅದರಿಂದ ನಾವು ಎಷ್ಟೋ ದರ್ಶನಗಳು ನೋಡಿದಿರಿ ಅದರ ಅದನ್ನ ಸ್ಟಡಿ ಮಾಡಿದಿರಿ ಅದರ ಅದೇ ರೀತಿ ಈ ಒಂದು ದರ್ಶನ ಕೂಡ ನಾವೇ ಮಾಡೋಣ ನಾವು ನೋಡೋಣ ಅಂದ್ರ ಸೊ ಅದಕ್ಕೆ ನಾವು ಓದೋ ನೋಡಿದಿರಿ ಜಕೇರಿಯಾ ಒಂದನೇ ಅಧ್ಯಾಯ ಸಾರಿ ಆರನೇ ಅಧ್ಯಾಯ ಒಂದರಿಂದ ನಾಲ್ಕು ವಾಕ್ಯಗಳನ್ನ ಓದ್ಬೇಕು ನಾನು ಕಣ್ಣೆತ್ತಿ ನೋಡಲು ಈಗ ಎರಡು ಬೆಟ್ಟಗಳ ನಡುವೆಯಿಂದ ಬರುತ್ತಿರುವ ನಾಲ್ಕು ವಾಯ್ಸ್ ತುಂಬಾ ಕಟ್ಟಾಕ್ತದೆ ನಿಮ್ದು ಹೌದು ಸ್ವಲ್ಪ ವಾಯ್ಸ್ ಸಿಸ್ಟಮ್ ಆಗಿ ಬೇರೆ ಯಾರು ಓದ್ಬೋದಾ ಮಯ ಸಿಸ್ಟರ್ ಓದ್ಬೋದಾ ಇಲ್ಲ ಶ್ವೇತಾ ಸಿಸ್ಟರ್ ಓದ್ಬೋದಾ ನಾನು ಓದ್ಬೋದು ಹಾ ಓದ್ರಿ ಕಣ್ಣೆತ್ತಿ ನೋಡಲು ಇಗೋ ಎರಡು ಬೆಟ್ಟಗಳ ನಡುವೆಯಿಂದ ಬರುತ್ತಿರುವ ನಾಲ್ಕು ರಥಗಳು ಕಾಣಿಸಿದವು ಆ ಬೆಟ್ಟಗಳು ರಾಮದವುಗಳು ಮೊದಲನೆಯ ರಥಕ್ಕೆ ಕೆಂಪು ಕುದುರೆಗಳು ಎರಡನೇ ರಥಕ್ಕೆ ಕಪ್ಪು ಕುದುರೆಗಳು ಮೂರನೇ ರಥಕ್ಕೆ ಬಿಳಿ ಕುದುರೆಗಳು ನಾಲ್ಕನೇ ರಥಕ್ಕೆ ಮುಂ ರಕ್ತಕ್ಕೆ ಮುಂಚೆ ಮುಂಚೆಯೇ ಬಲವಾದ ಮಚ್ಚಿಯ ಬಲವಾದ ಕುದುರೆಗಳು ಕಟ್ಟಿದವು ವಿವರಿಸುವ ದೂತರನ್ನು ಸ್ವಾಮಿ ಇವುಗಳು ಏನು ಎಂದು ನಾನು ವತ್ತಿ ಹೇಳಲು ಆ ದೇವದೂತನ ನನಗೆ ಇವು ಆಕಾಶದ ನಾಲ್ಕು ಗಾಳಿಗಳು ಭೂಲೋಕೆ ಸನ್ನಿಧಾನದಲ್ಲಿ ನಿಂತು ನಿಂತಿದ್ದವು ಅಲ್ಲಿಂದ ಹೊರ ಹೊರಟೆ ನೋಡ್ಬೇಕ್ರೆ ಜಕೇರಿನ ಒಂದು ಇದರಲ್ಲಿ ಜಕೇರಿಂಗ್ ಏನು ಮಾಡ್ತಾರೆ ಒಂದು ದರ್ಶನ ನೋಡಿಸ್ತಾರೆ ಆ ದರ್ಶನದಲ್ಲಿ ನೋಡ್ಬೇಕ್ರೆ ಏನಪ್ಪಾ ನೋಡ್ತಾರೆ ಅಂತಂದ್ರೆ ಎರಡು ತಾಮ್ರದ ಬೆಟ್ಟಗಳಿತ್ತಂತೆ ಆ ತಾಮ್ರದ ಬೆಟ್ಟಗಳ ನಡುವೆ ನಾಲ್ಕು ರಥಗಳೇನಿತ್ತಂತೆ ಬಂದಂತೆ ಅಂದ್ರೆ ಸೊ ಮೊದಲನೇ ರಥದಲ್ಲಿ ಏನಪ್ಪಾ ಇತ್ತು ಅಂತ ನೋಡ್ತೀರಿ ಅಂತಂದ್ರೆ ಮೊದಲನೇ ರಥದಲ್ಲಿ ಕೆಂಪು ಕುದುರೆಗಳಿತ್ತಂತೆ ಸರಿ ಎರಡನೇ ರಥದಲ್ಲಿ ಏನಪ್ಪಾ ಇತ್ತು ಅಂದ್ರೆ ಕಪ್ಪು ಕುದುರೆ ಇತ್ತಂತೆ ಮೂರನೇ ರಥದಲ್ಲಿ ಏನಮ್ಮ ಇತ್ತು ಅಂತ ನೋಡ್ಬೇಕಾರೆ ಅಲ್ಲಿ ನೋಡ್ಬೇಕಾರೆ ಬಿಳಿ ಕುದುರೆ ಇತ್ತು ಅಂತ ಹೇಳ್ತಾರೆ ಕಪ್ಪು ಕುದುರೆನ ಹಿಂಬಾಲಿಸಿ ಬಿಳಿ ಕುದುರೆ ಹೋಯ್ತು ಹೋಯ್ತಂತೆ ಆಮೇಲೆ ನಾಲ್ಕನೇ ರಥದಲ್ಲಿ ಮಚ್ಚೆ ಮಚ್ಚೆ ಆಗಿ ಮತ್ತೆ ಬಲವಾಗಿರುವಂತ ಒಂದು ಕುದುರೆ ಏನಾಗಿತ್ತಂತೆ ಅಲ್ಲಿ ಇತ್ತು ಅಂತ ಹೇಳ್ತಾರಲ್ಲರಾ ಸರಿ ಇವಾಗ ಇದು ನೋಡ್ಬೇಕ್ರೆ ನಮ್ಗೆ ಏನಾಗ್ತಾರೆ ಪ್ರಶ್ನೆ ಬರ್ತಾರೆ ಏನಪ್ಪಾ ಇದು ಅಲ್ವರ ನೋಡಿ ಈ ತರ ಕಪ್ಪು ಕುದ್ರೆ ಬಿಳಿ ಕುದ್ರೆ ಕೆಂಪು ಕುದ್ರೆ ಮಚ್ಚೆ ಮಚ್ಚೆ ಬಲವಾಗಿರೋ ಕುದುರೆ ಇತ್ತಂತೆ ಎರಡು ತಾಮ್ರ ನಡುವೆ ಬಿಟ್ಟುಗಳ ನಡುವೆ ಬಂತಂತೆ ಅಲ್ರ ಸೊ ಇವಾಗ ಹಾ ನಮಗೇನಂತ ಅನ್ಸ್ತದೆ ಮನ್ಸಲ್ಲಿ ಒಂದ್ ಪ್ರಶ್ನೆ ಬರ್ತಾರೆ ಏನಪ್ಪಾ ಇದು ಏನಿದು ಈ ರಥಗಳು ಅಲ್ವರ ನಮಗೆ ಪ್ರಶ್ನೆ ಬರತ್ತಾರನೇ ಝಕೀರಿಂಗು ಕೂಡ ಆಯ್ತು ಈ ಪ್ರಶ್ನೆ ಅಲ್ಲಿ ಬಂತು ಅಲ್ವರಾ ಅದಕ್ಕೆ ಅವ್ರು ಮಾಡ್ತಾರೆ ದೇವದೂತನ ಕೇಳ್ತಾರೆ ಏನಪ್ಪಾ ಸ್ವಾಮಿ ಇದು ಅಂತ ಹೇಳ್ಬೇಕಾರೆ ಆ ದೇವದೂತ ಏನಪ್ಪಾ ಉತ್ತರ ಕೊಡ್ತಾರೆ ಅಂದರೆ ಏನ್ರಿ ಅವ್ರು ಕೊಟ್ಟಿರೋ ಉತ್ತರ ಏನಪ್ಪಾ ಅಂದರೆ ಏನ್ರಿ ಇದು ದೇವರ ಸನ್ನಿಧಾನದಿಂದ ಹೊರಟು ಬರುವಂಥ ನಾಲ್ಕು ಆತ್ಮಗಳು ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಂದ್ರೆ ಇಂಗ್ಲೀಷ್ ಬೇಕಾದ್ರೆ ಏನು ಹೇಳ್ತಾರೆ ಅಂತಂದ್ರೆ ದೀಸ್ ಆರ್ ದ ಫೋರ್ ಸ್ಪಿರಿಟ್ಸ್ ಆಫ್ ಎವೆನ್ ವಿಚ್ ಗೋ ಫ್ರೋತ್ ಫ್ರಮ್ ದ ಸ್ಟ್ಯಾಂಡಿಂಗ್ ಬಿಫೋರ್ ದ ಲಾರ್ಡ್ ಆಫ್ ಆಲ್ ದ ಅರ್ತ್ ದೇವರ ಸನ್ನಿಧಾನದಿಂದ ಹೊಟ್ಟು ಬರುವಂತ ನಾಲ್ಕು ಆತ್ಮಗಳು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ ಸದಿಂಗ್ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸುಳ್ಳೆ ಇದನ್ನ ಹೆಂಗ ಅರ್ಥ ಮಾಡ್ಕೊಡೋದು ಇದು ಏನು ಅರ್ಥ ಇದು ಅಲ್ವರಾ ಸೊ ಅದಿಂಗ್ ನೋಡ್ಬೇಕಾದ್ರೆ ಇನ್ನ ನಮ್ಗೆ ಏನೋ ಕ್ಲೂ ಕೊಟ್ಟಿದ್ಯಾ ಅಂತ ನೋಡಿದ್ರೆ ಎಸ್ ಒಂದು ಫರ್ದರ್ ಕ್ಲೂ ಕೊಟ್ಟಿದೆ ಎಲ್ಲಪ್ಪ ಕೊಟ್ಟಿದೆ ಅಂತಂದ್ರೆ ನೋಡಿ ಆರ್ನೇ ವಾಕ್ಯ ಹೋದನಾ ಬ್ರದರ್ ಓದ್ತೀರಾ ಆರ್ನೇ ವಾಕ್ಯಕೇರಿಯ ಆರು ಆರು ಅನಂತರ ಕಪ್ಪು ಕುದುರೆಗಳು ಉತ್ತರ ದೇಶಕ್ಕೆ ಹೊರಟವು ಬಿಳಿ ಕುದುರೆಗಳು ಅವುಗಳನ್ನು ಹಿಂಬಾಲಿಸಿದವು ಮಚ್ಚೆಯ ಕುದುರೆಗಳು ದಕ್ಷಿಣ ದೇಶಕ್ಕೆ ಹೋದವು ಕ್ಲೂ ಕೊಟ್ಟವ್ರೆ ಏನಪ್ಪಾ ಅಂದ್ರೆ ಈ ಕುದುರೆಗಳು ಯಾವ ದಿಕ್ಕು ಹೋಯ್ತು ಅನ್ ಕಪ್ಪು ಕುದುರೆಗಳು ಉತ್ತರ ದಿಕ್ಕಿಗೆ ಹೋಯ್ತಂತೆ ಬಿಳಿ ಕುದುರೆ ಅದನ್ನ ಹಿಂಬಾಲಿಸ್ಕೊಂಡೆ ಉತ್ತರ ದಿಕ್ಕ ಹೋಯ್ತಂತೆ ಆಮೇಲೆ ಮಚ್ಚೆ ಮಚ್ಚೆ ಆಗಿ ಬಲವಾಗಿರಂತ ಕುದುರೆ ದಕ್ಷಿಣಕ್ಕೆ ಹೋಯ್ತಂತೆ ಅದರ ಇದೇನಪ್ಪ ಉತ್ತರ ದಕ್ಷಿಣ ಅಲ್ವರಾ ಏನಾಯ್ತು ಕೆಂಪು ಕುದುರೆಗಳು ಬಂದು ಲೋಕದಲ್ಲಿ ಸಂಚರಿಸುವುದಕ್ಕೆ ಹೊರಡಬೇಕೆಂದು ತ್ವರೆ ಪಟ್ಟವು ಅವನು ಹೊರಡಿರಿ ಲೋಕದಲ್ಲಿ ಸಂಚರಿಸಿ ಸಂಚರಿಸಿರಿ ಎಂದಪ್ಪಣೆ ಮಾಡಲು ಅವು ಲೋಕದಲ್ಲಿ ಸಂಚರಿಸಿದವು ಓಕೆ ನೋಡ್ಬೇಕಾದ್ರೆ ಕೆಂಪು ಕುದುರೆ ಅಂತ ನೋಡ್ತಿರಲ್ಲ ಆಕ್ಚುಲಿ ಅದು ಬಲವಾಗಿರಂತ ಕುದುರೆ ಬಗ್ಗೆ ಹೇಳೋದು ಅಂದ್ರೆ ಡಾರ್ಕ್ ರೆಡ್ ಕೆಂಪು ಇದೆ ಆಮೇಲೆ ಬಲವಾದ್ರೆ ಡಾರ್ಕ್ ರೆಡ್ ಅಂತ ಇಲ್ಲಿ ಹೇಳೋದು ಈ ಬಲವಾಗಿರಂತ ಕುದುರೆ ಭೂಲೋಕದಲ್ಲಿ ಸಂಚರಿಸಕ್ಕೆ ಏನ್ ಮಾಡ್ತಂತೆ ಅನುಮತಿ ಕೇಳ್ತಂತೆ ಭೂಮೂಲೋಕ ಅತಿಥ ತಿರುಗದಿಕ್ಕೆ ಅನುಮತಿ ಕೇಳ್ತಂತೆ ಅದು ತಿರುಗ್ತಾ ಬಂತು ಅಂತ ನಾವೇನ್ ಮಾಡ್ತಿರಲ್ಲಿ ಅಲ್ಲಿ ನೋಡ್ತಿರಿ ಅದ್ರಾ ಸರಿ ಎಂಟನೇ ವಾಕ್ಯದ ಹಾ ಆಮೇಲೆ ಅವನು ನನಗೆ ಹ ಉತ್ತರ ದೇಶಕ್ಕೆ ಹೋದವುಗಳು ಅಲ್ಲಿ ನನ್ನ ಕೋಪವನ್ನು ಶಾಂತಗೊಳಿಸಿವೆ ಎಂದು ಕೂಗಿ ಹೇಳಿದನು ವೆರಿ ಗುಡ್ ಅಲ್ಲಿ ನೋಡಿದ್ರ ಸುಖನೇದಾಗ ಏನ್ ಹೇಳ್ತಾರೆ ಯಾರಪ್ಪ ದೇವರಿಗೆ ತುಂಬಾ ಶಾಂತಿ ತಂದಿದೆ ಅಂತಂದ್ರೆ ಉತ್ತರ ದಿಕ್ಕಲ್ಲಿ ಹೋಗುವಂತ ಕುದುರೆಗಿನಾಗ ದೇವರ ಒಂದು ಮನಸ್ಸಿಗೆ ಶಾಂತಿ ತಂದಿದೆ ಸಮಾಧಾನ ತಂದಿದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ನೋಡಿದ್ರ ಸಂಗ್ರಹ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಗಳೇ ಏನ್ರಿ ಇದ ಅರ್ಥ ಏನು ಇದ್ ಹೆಂಗೆ ಅರ್ಥ ಮಾಡ್ಕೊಳೋದು ನಮಗ್ ಚೆನ್ನಾಗ್ ಗೊತ್ತು ಬೈಬಲ್ ಏನ್ರಿ ಬೈಬಲ್ ಡಿಕ್ಷನರಿ ಅಲ್ವರ ಸೊತ್ತ ನೋಡ್ಬೇಕ್ರೆ ಸತ್ಯವೇದದಲ್ಲಿರಂತ ಎಲ್ಲಾ ಅರ್ಥಗಳನ್ನ ಸತ್ಯವೇದ ಮುಖಾಂತರ ನಾವೇನ್ ಮಾಡಕ್ಕೋ ನಾವನ್ನ ಹುಡುಕ್ಬೇಕ ಅರ್ಥಗಳನ್ನ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಯೋನ ಶಾಸ್ತ್ರ ಮಾಡಿ ಹುಡುಕಿ ಓದಿರಿ ಅಂತ ಹೇಳ್ತಾರಲ್ಲ ಹಾಗೆ ಹೆಂಗ ಅರ್ಥ ಮಾಡ್ಕೊಡೋಣ ನೋಡಿ ಫಸ್ಟ್ ಆಫ್ ಆಲ್ ಎರಡು ಪರ್ವತಗಳಿದೆ ಎರಡು ಪರ್ವತಗಳ ನಡುವೆ ಒಂದು ತಗ್ಗಿದೆ ಒಂದು ಗ್ಯಾಪ್ ಇದೆ ಜಾಗ ಇದೆ ಆ ಜಾಗದಲ್ಲೇ ನಾಲ್ಕು ರಥಗಳೇನಾಗಿರುತ್ತೋ ಬಂದಿರುತ್ತೆ ನಾಲ್ಕು ರಥಗಳಿಗೆ ನಾಲ್ಕು ಅಂತ ಹೇಳ್ತಾರೆ ನೋಡಿ ಪ್ರಕಟಣೆ ಪುಸ್ತಕದಲ್ಲಿ ಕೂಡ ಕುದುರೆಗಳ ಬಗ್ಗೆ ಏನ್ಮಾಡ್ತಾರೆ ಮಾತಾಡ್ತಾರೆ ಅದ್ರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಯಾಕಂದ್ರೆ ಅಲ್ಲಿ ಬರೀ ಕುದುರೆಗಳು ಹೇಳ್ತಾರೆ ಇಲ್ಲಿ ಕುದುರೆ ಜೊತೆಗೆ ರಥ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವ ಅದರಿಂದ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋರ್ಗಳೇ ಇಲ್ಲಿ ಏನ್ರಿ ಒಂದು ಅರ್ಥ ಏನು ಮೊದಲನೇದು ಫಸ್ಟ್ ಪರ್ವತ ಇತ್ತು ಅಂತ ಹೇಳ್ತಾರೆ ಪರ್ವತನ ಪರ್ವತ ಏನರ್ಥ ಯಾರು ಹೇಳ್ತೀರಾ ಬೈಬಲ್ ಅಲ್ಲಿ ಬೆಟ್ಟ ಅಂದ್ರೆ ಅರ್ಥ ಏನು ಹ್ಮ್ ಬೆಟ್ಟ ಅಂದ್ರೆ ಹಾ ಹೇಳ್ರಿ ಅರ್ಥ ಏನ ಪ್ರಾರ್ಥನಾ ಸ್ಥಳ ಹ ಪ್ರಾರ್ಥನೆಯ ಸ್ಥಳ ಸತ್ಯವೇದ ನಾವು ಅಧ್ಯಯನ ಮಾಡಿರ ಪ್ರಕಾರ ಬೆಟ್ಟ ಅಂದ್ರೆ ರಾಜ್ಯ ದಾನಿಲ್ ಎರಡು ನಲ್ವತ್ನಾಲ್ಕು ಓದಿಂತಿರಿ ದಾನಿಲ್ ಎರಡು ನಲ್ವತ್ನಾಲ್ಕು ಆ ಅಮೋಘವಾಗಿರಂತ ಶಿಲೆ ಅದರ ಆ ಶಿಲೆ ಪಾದ ಪಾಕ ಏನ್ ಮಾಡ್ತಾವ ಒಂದು ಕಾಲು ಕಲ್ಲು ಬಂದು ಅಪ್ಪಳಿಸ್ತು ಆ ಕಲ್ಲು ಬಂದು ಅಪ್ಪಳಿಸಿದ್ಮೇಲೆ ಎಲ್ಲವನ್ನೂ ಪುಡಿ ಪುಡಿ ಮಾಡ್ಬಿಡ್ತಾವ್ ಧ್ವಂಸ ಮಾಡ್ಬಿಡ್ತು ನಾ ಬಂದ ಅಪ್ಪಳ್ಸಿರಂತ ಕಲ್ಲು ಏನಾಯ್ತು ನನಗೆ ನಿಧಾನವಾಗಿ ಬೆಳೆದ್ ದೊಡ್ಡ ಪರ್ವತ ಆಯಿತು ಅದು ಭೂಲೋಕ್ತ ಎಲ್ಲ ತುಂಬಿತ್ತು ಅಂತ ಹೇಳ್ತಾರೆ ಅದು ದೇವರು ಬೂಲೋಕ್ತ ಸ್ಥಾಪನೆ ಮಾಡುವಂತ ರಾಜ್ಯ ಹಾಗಾದ್ರೆ ಬೆಟ್ಟ ಅಂತಂದ್ರೆ ದೇವ್ ರಾಜ್ಯನ ಏನ್ ಮಾಡ್ತಾರೆ ಅಲ್ಲಿ ಸೂಚನೆ ಮಾಡ್ತಾರೆ ಅಲ್ಲರಾ ಸರಿ ಈ ಬೆಟ್ಟ ಏನಪ್ಪಾ ಆಗಿತ್ತು ಅಂದ್ರೆ ಎಂತ ಬೆಟ್ಟ ಅಂದ್ರೆ ತಾಮ್ರದ ಬೆಟ್ಟ ಅಂತ ಹೇಳ್ತಾರೆ ಅಂದ್ರೆ ತಾಮ್ರ ಏನು ಸತ್ಯವೇದ್ಯದಲ್ಲಿ ಅದರ ಸತ್ಯವೇದ ತಾಮ್ರ ಸತ್ಯವೇದ ಹುಡುಕ್ಬೇಕು ಅಲ್ಲರಾ ಒಳ್ಳೆ ದೇವ್ರಸ್ಥ ಗುಡಾರದಲ್ಲಿ ನೋಡಿದ್ರಿ ದೇವ್ರಸ್ಥ ಗುಡಾರದಲ್ಲಿ ಈ ಎರಡು ತರ ಲೋಹಗಳು ಪ್ರಮುಖವಾಗಿ ಏನ್ ಮಾಡಿದ್ರು ಯೂಸ್ ಮಾಡಿದ್ರು ಈ ಅಂಗಳದಲ್ಲಿರುವಂತ ಎಲ್ಲಾ ವಸ್ತುಗಳು ತಾಮ್ರದಿಂದ ಏನಂತೆ ಮಾಡಲ್ಪಟ್ಟಿತ್ತು ಆದರೆ ಪರಿಶುದ್ಧ ಮಹಾಪುರುಷ ಸ್ಥಳ ಬಿಟ್ಟು ಚಿಣ್ಣದಿಂದ ಮಾಡಲ್ಪಟ್ಟಿತ್ತು ಇದೇನಪ್ಪ ಅರ್ಥ ಅಂತ ನೋಡ್ಬೇಕಾರೆ ಏನ್ರೀ ಚಿಣ್ಣ ಅಂತಂದ್ರೆ ಸತ್ಯವೇದಲಿ ದೈವಿಕ ಸ್ವಭಾವ ದೇವರಿಗಿರೋ ಸ್ವಭಾವ ಅಲ್ದರ ಆಮೇಲೆ ಈ ಒಂದು ಅಂಗಳದಲ್ಲಿ ಮಾಡಲ್ಪಟ್ಟಿರೋಂಥ ಏನ್ರಿ ಇತ್ತಾಳೆ ಅಂತ ಹೇಳ್ಬೇಕಾರೆ ಏನ್ರೀ ಅದು ಪರಿಪುಡುವಂತ ಮನುಷ್ಯನ ಒಂದು ಹಂತಾನೇ ಮಾಡ್ತಾರೆ ಅಲ್ಲಿ ಸೂಚನೆ ಮಾಡ್ತಾರೆ ಅಲ್ವರ ಸೊ ತಾಮ್ರ ಅಂದ್ರೆ ಬೈಬಲ್ನಲ್ಲಿ ಪರಿಪೂರ್ಣವಾಗಿರಂತ ಮನುಷ್ಯನ ಹಂತ ಸೊ ತಾಮ್ರದ ಬೆಟ್ಟ ಅಂದ್ರೆ ಏನಪ್ಪಾ ಅರ್ಥ ಅಂತಂದ್ರೆ ಏನ್ರಿ ಎರಡು ಮನುಷ್ಯನ್ಗಾಗಿ ಸ್ಥಾಪನೆ ಮಾಡಲ್ಪಟ್ಟಂತ ರಾಜ್ಯಗಳು ಸರಿ ದೇವರು ಮನುಷ್ಯನ್ಗಾಗೆ ಎಲ್ಲಿ ಸ್ಥಾಪನೆ ಮಾಡಿದ್ರು ರಾಜ್ಯ ಮೊದಲನೇದಾಗಿ ನೋಡ್ಬೇಕಾರೆ ಈಡೇನ್ ತೋಟದಲ್ಲಿ ದೇವ್ರೇನ್ ಮಾಡಿದ್ರು ಮನುಷ್ಯನ ತನ್ನ ಸ್ವರೂಪದ ಸೃಷ್ಟಿ ಮಾಡಿಬಿಟ್ಟು ಭೂಲೋಕ ಸರ್ವ ಅಧಿಕಾರ ಏನು ಮಾಡಿದ್ರು ಮನುಷ್ಯನ್ಗೆ ಕೊಟ್ಟಿದ್ರು ದೊರೆತನ ಮಾಡು ಅಂತ ನೋಡಿ ಓದಿ ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೇಟಿಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು ನೋಡ್ರ ದೊರೆತನ ಮಾಡಲಿ ಅಂದನು ನೋಡ್ರ ಅಂದ್ರೆ ದೇವರು ಭೂಲೋಕ್ತ ಸ್ಥಾಪನೆ ಮೊದಲನೇ ರಾಜ್ಯ ಏನಪ್ಪ ಆದ್ ಈ ರಾಜ್ಯನ ಏನ್ ಮಾಡ್ಬಿಟ್ಟ ಅಂದ್ರೆ ಕಳಕಮುಟ್ಟ ಪಾಪ ಮಾಡಿದ ನಿಮಿತ್ತವಾಗಿ ಆದ್ರ ಅವಾಗೇನಾಯ್ತು ರಾಜ್ಯ ಇಲ್ಲದಂತೆ ಹೋಯ್ತು ಸೊ ಬೆಟ್ಟನೇ ಇಲ್ಲ ನಿಂತೋಯ್ತಲ್ಲಿ ತುಂಬಾ ಗ್ಯಾಪ್ ಬಂತು ಆದ್ರೆ ದೇವ್ರ ಏನ್ ಹೇಳ್ತಾರೆ ಸತ್ಯವೇದ ಅಂದ್ರೆ ಇದೇ ರಾಜ್ಯನ ಭೂಲೋಕ್ತಲ್ ವಾಪಸ್ ಏನ್ ಮಾಡ್ತೀನಿ ಸ್ಥಾಪನೆ ಮಾಡ್ತೀನಿ ಯಾವಾಗಪ್ಪ ಅಂದ್ರೆ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಆತನು ಭೂಲೋಕದಲ್ಲಿ ಬಂದು ಎರಡನೇ ಈ ಆಳ್ವಿಕೆ ಮಾಡ್ಬೇಕಾದ್ರೆ ಸಾವಿರ ವರ್ಷ ಆಳ್ವಿಕೆ ಮಾಡ್ತಾರೆ ಆ ಸಾವಿರದಲ್ಲಿ ಎಲ್ಲಾ ಭೂಲೋಕದಂತ ಕೆಟ್ಟದ ತೆಗೆದಾಕಿ ಸಮಸ್ತವನ್ನು ಸರಿ ಮಾಡಿ ತನ್ನ ರಾಜ್ಯವನ್ನು ಕಣ್ಣು ಕಾಣಂತ ರೀತಿಯಲ್ಲಿ ಭೂಲೋಕದಲ್ಲಿ ಏನ್ ಮಾಡ್ತಾರೆ ಅವರು ಸ್ಥಾಪನೆ ಮಾಡ್ತಾರೆ ಅದರ ಇದು ಭೂಲೋಕದಲ್ಲಿ ಬರುವಂತ ಎರಡನೇ ಮನುಷ್ಯನ ರಾಜ್ಯ ಅದರ ಸರಿ ಹಾಗೆ ಇವೆರಡು ರಾಜ್ಯಗಳಿದೆ ಅದರ ಈ ಎರಡು ರಾಜ್ಯಗಳ ನಡುವೆ ಸೆಂಟ್ರಲ್ ಇದೆ ಗ್ಯಾಪ್ ಇದೆ ಅದೇನಪ್ಪ ಗ್ಯಾಪು ಅಂತ ನೋಡ್ಬೇಕಾದ್ರೆ ಏನ್ರಿ ಅದು ಒಂದ್ ಟೈಮ್ ಗ್ಯಾಪ್ ಇದೆ ನೋಡ ನೋಡಿ ಕ್ರಿಸ್ತನ್ ಏನ್ ಮಾಡ್ತಾರೆ ಅಧ್ಯಾಯ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಫಸ್ಟ್ ಚಾಪ್ಟರ್ ಟು ಸಿಕ್ಸ್ ಆಮೇಲೆ ಆತನ ಬೇರೆ ಎಲ್ಲಾ ದೊರೆತನವನ್ನು ಎಲ್ಲಾ ಅಧಿಕಾರವನ್ನು ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ ಯಾಕಂದರೆ ತಾನು ಎಲ್ಲಾ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನಾಳುವುದು ಅವಶ್ಯ ಅವಶ್ಯ ಮರಣವು ಕಡೆ ಶತ್ರುವಾಗಿ ನಿವೃತ್ತಿಯಾಗುವುದು ನೋಡ್ರ ಎಲ್ಲಾ ರಾಜ್ಯವನ್ನು ಎಲ್ಲಾ ದೊರೆತನವನ್ನು ಇದ್ ಮಾಡಿದ್ಮೇಲೆ ದೇವರಿಗೆ ರಾಜ್ಯವನ್ನು ಕೊಟ್ಟಿದ್ಮೇಲೆ ಸಮಾಪ್ತಿ ಸೊ ಕ್ರಿಸ್ತನ ಸಾವಿರ ಆಳ್ವಿಕೆ ಮೇಲೆ ಆ ರಾಜ್ಯವನ್ನು ಯಾರಿಗಸ್ ಕೊಡ್ತಾರೆ ದೇವ್ರಿಗೆ ಒಪ್ಪಿಸ್ಕೊಡ್ತಾರೆ ದೇವರ ಮನುಷ್ಯನ್ಗೆ ಏನ್ ಮಾಡ್ತಾರೆ ವಾಪಸ್ ಕೊಡ್ತಾರೆ ಈಡೇನ್ ತೋರ್ತಾರೆ ಆರಾಮ ಕೊಟ್ಟಿರೋ ರೈತರು ಏನ್ ಮಾಡ್ತಾರೆ ಮನುಕುಲಕ್ಕೆ ಈ ರಾಜ್ಯವನ್ನು ಏನ್ ಮಾಡ್ತಾರೆ ಅವರು ಕೊಡ್ತಾರೆ ಅಲ್ದರ ಅಂದ್ರೆ ಈ ಎರಡು ರಾಜ್ಯಗಳ ನಡುವೆ ಒಂದು ಗ್ಯಾಪ್ ಇದೆ ಟೈಮ್ ಗ್ಯಾಪ್ ಇದೆ ಸಮಯ ಇದೆ ಎಷ್ಟಪ್ಪ ಸಮಯ ಅಂದ್ರೆ ಏಳು ಸಾವಿರ ವರ್ಷ ದೇವರು ಭೂಲೋತಲ್ಲಿ ಮೊದಲು ಈಡೇನ್ ತೋಟದಲ್ಲಿ ತನ್ನ ರಾಜ್ಯ ಸ್ಥಾಪನೆ ಮಾಡಿದ್ಮೇಲೆ ಅಲ್ಲಿಂದ ಹಿಡ್ದಿ ಏನ್ರಿ ತಿರ್ಗಾ ಏಳು ಸಾವಿರ ವರ್ಷಗಳ ನಂತರನೇ ಕ್ರಿಸ್ತನ ಸಾವಿರ ವರ್ಷದ ನಂತರ ಏನ್ ಮಾಡೋದು ಬುಲೋತಲ್ಲಿ ತನ್ನ ಕಣ್ಣು ಕಾಣಂತ ರಾಜ್ಯ ಏನ್ ಮಾಡುದು ಬುಲೋತಲ್ಲಿ ಅವರು ಸ್ಥಾಪನೆ ಮಾಡೋದು ಅಲ್ವರ ಸರಿ ಈ ಗ್ಯಾಪ್ ಅಲ್ಲಿ ನಾಲ್ಕು ರಥಗಳು ಅದಕ್ಕೆ ನಾಲ್ಕು ಕುದುರೆಗಳಿತ್ತಂತೆ ಬರೀ ಕುದುರೆ ಅಂತಂದ್ರೆ ಸತ್ಯವೇದಿ ಬೋಧನೆ ಆದ್ರೆ ಇದು ರಥಗಳಿಗಿರೋ ಕುದುರೆ ಇತ್ತಂತೆ ಅಂದ್ರೆ ರಥ ಏನ್ ಮಾಡ್ತಾರೆ ಈ ಕುದುರೆಗಳು ಈ ರಥನ ಹೇಳ್ಕೊಂಡೋಗ್ತಾರೆ ಏನಪ್ಪ ಅಂದ್ರೆ ನಾಲ್ಕು ಗ್ರೂಪ್ ಏನ್ ಮಾಡ್ತಾರೆ ಸೂಚನೆ ಮಾಡ್ತಾರೆ ಅಲ್ಲರ ಅಂದ್ರೆ ಏನು ಇದು ಕ್ಲಿಯರ್ ಆಗಿ ನಮ್ಗೆ ಈಸಿ ತುಂಬಾ ಸಿಂಪಲ್ಲು ಯಾರ ದೇವ್ರು ಈ ಏಳ್ ಸಾವಿರ ವರ್ಷದಲ್ಲಿ ನಾಲ್ಕು ಗುಂಪಿನ ಜನಾಂಗನ ಭೂಲೋತ್ತನೆ ಏನ್ ಮಾಡ್ತಾರೆ ಆಯ್ಕೆ ಮಾಡ್ತಾ ಇದಾರೆ ಅಂದ್ರೆ ರಕ್ಷಣೆಯಲ್ಲಿ ನಾಲ್ಕು ರಕ್ಷಣೆಗಳಿದೆ ಅದರ ಅದನ್ನ ದೇವ್ರ ಆಯ್ಕೆ ಮಾಡ್ತಾರೆ ಇದನ್ನು ನಾವು ಒಂದು ಕ್ಲಾಸ್ ಕೂಡ ಓದಿದ್ರಿ ಎಲ್ಲಪ್ಪ ಈಡಿನ ದೊಡ್ಡದಲ್ಲಿ ಬಂದಂತ ನಾಲ್ಕು ನದಿಗಳು ಈಡಿನ ದೊಡ್ಡದಿಂದ ಒಂದು ನದಿ ಬಂತು ಹೊರಡೆ ಮೇಲೆ ನಾಲ್ಕು ಶಾಖೆಗಳಾಯ್ತು ಅದರ ಪಿಶೋನ್ ಗಿಹೋನ್ ಅದರ ಹಿಡಿಕೆಲ್ ಯುಫ್ರಿಟಿಸ್ ಅದರ ಇದೇನು ಸೂಚನೆ ಮಾಡ್ತಾರೆ ಆದಾಮಿಂದ ಬಂದಂತ ಮನುಕುಲದಲ್ಲಿ ದೇವರು ಇವತ್ತು ನಾಲ್ಕು ಗುಂಪಿನ ಜನಾಂಗನ ನಾಲ್ಕು ವಿಧವಂತ ರಕ್ಷಣೆಗಳಿಗೆ ಏನು ಮಾಡ್ತಾವ್ರೆ ಆಯ್ಕೆ ಮಾಡೋದ್ ಬಗ್ಗೆ ಅಲ್ಲರ ಅದಕ್ಕೆ ಪರಲೋಕದ ರಕ್ಷಣೆ ಇದೆ ಆಮೇಲೆ ಭೂಲೋಕದ ರಕ್ಷಣೆ ಇದೆ ಅದರ ಸೊ ಪರಲೋಕದ ರಕ್ಷಣೆಯಲ್ಲಿ ಇದೆ ಭೂಲೋಕದ ರಕ್ಷಣೆ ಇದೆ ಪರಲೋಕದ ರಕ್ಷಣೆಯಲ್ಲಿ ಎರಡು ಭಾಗ ಇದೆ ಯಾವ್ದು ಚಿಕ್ಕ ಹಿಂಡು ಮತ್ತೆ ದೊಡ್ಡ ಸಮೂಹ ಆಯ್ತರ ಭೂಲೋಕದ ರಕ್ಷಣೆಯಲ್ಲಿ ಎಷ್ಟು ಭಾಗ ಇದೆಪ್ಪ ಅಂದ್ರೆ ಎರಡು ಭಾಗ ಇದೆ ಒಂದು ಪಿತೃಗಳು ಇನ್ನೊಂದ್ ಏನ್ರಿ ಲೋಕ ಈ ನಾಲ್ಕು ರಕ್ಷಣೆಗಳನ್ನೇ ಅಲ್ಲೂ ರಥದಿಂದ ಅಂತ ಏನ್ರಿ ಒಂದು ಇದ್ರಲ್ಲಿ ಏನ್ ಮಾಡ್ತಾರ ಅಲ್ಲಿ ನೋಡಿಸ್ತಾರ ಅದು ಅಲ್ದರ ಏನ್ರಿ ಏನ್ ಬಂತಂತ ಅಲ್ಲಿ ಹ ಅಲ್ಲಿ ಬೆಟ್ಟಿಗಳ ನಡುವೆ ನಾಲ್ಕು ರಥಗಳು ಬಂದ್ರೆ ನಾಲ್ಕು ರಕ್ಷಣೆ ಏನ್ ಮಾಡ್ತಾರೆ ಸೂಚನೆ ಮಾಡ್ತಾರೆ ಹೇಗೆ ಅಂತ ಅರ್ಥ ಮಾಡ್ಕೊಂಡ ನೋಡಿ ಫಸ್ಟ್ ಬಂದ್ಬಿಟ್ಟು ಏನ್ರಿ ಯಾವ ಒಂದು ಕುದುರೆಬೇಕಪ್ಪ ಕೊಟ್ಟಿದ್ದಾರೆ ಅಂತ ನೋಡ್ಬೇಕಾದ್ರೆ ಏನಾಯ್ತಂತಲ್ಲಿ ಹ ಅಲ್ಲಿ ಇಲ್ಲಿ ಸೂಚನೆ ಒಂದು ಕೊಟ್ಟಾರೆ ಏನಪ್ಪಾ ಅಂದ್ರೆ ದೇವರ ಸನ್ನಿಧಾನದಿಂದ ಹೊಟ್ಟು ಬರುವಂತ ನಾಲ್ಕು ಆತ್ಮಗಳು ದೇವರು ತನ್ನ ಪವಿತ್ರಾತ್ಮದಿಂದ ಇಂದ ಭೂಲೋಗ್ತಲ್ಲಿ ಇವತ್ತು ನಾಲ್ಕು ಗುಂಪು ಜನಗಳು ಏನು ಮಾಡ್ತಾರೆ ಸೆಲೆಕ್ಷನ್ ಮಾಡ್ತಾರೆ ಏನ್ ಮಾಡ್ದಲ್ಲಿ ಸೂಚನೆ ಮಾಡೋದು ಅಂದ್ರ ಅದಕ್ಕೆ ಮೊದಲು ಬಂದ್ಬಿಟ್ಟು ಕೆಂಪು ಕುದುರೆ ಕೊಟ್ಟವ್ರೆ ಮೊದಲು ಎರಡನೇ ಏನಂತ ಕುದುರೆ ಅಂತೆ ಕೆಂಪು ಕುದುರೆ ಅಂತೆ ಓದಿ ನೋಡೋಣ ಜಕೇರಿ ಆರು ಎರಡು ಜಕೇರಿ ಆರನೇ ಅಧ್ಯಾಯ ಎರಡನೇ ಮೊದಲನೇ ರಥಕ್ಕೆ ಕೆಂಪು ಕುದುರೆಗಳು ಮೊದಲನೇ ರಥಕ್ಕೆ ಕೆಂಪು ಕುದುರೆಗಳು ಸರಿ ಹಂಗಂದ್ರೆ ಕೆಂಪು ಕುದುರೆ ಅಂದ್ರೆ ಏನು ಮೊದಲು ಕೆಂಪದೆ ಕೊಟ್ಟರು ಯಾಕೆ ಹಂಗ ದೇವರು ತನ್ನ ಯೋಜನೆಯಲ್ಲಿ ಆದ್ಕೊಂಡಂತ ಮೊದಲನೇ ಗುಂಪು ಬಗ್ಗೆ ಏನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಹೇಳ್ತಾರೆ ಯಾರಪ್ಪ ಆದ್ಕೊಂಡಂತ ಮೊದಲನೇ ಗುಂಪು ಅಂತ ನೋಡ್ಬೇಕ್ರೆ ಪಿತೃಗಳು ಅದರ ಸಭೆನೆ ಆಯ್ಕೆ ಮಾಡೋಕ್ಕಿಂತ ಮುಂಚೆ ದೇವ್ರು ಫಸ್ಟ್ ಏನ್ ಮಾಡಿದ್ರು ಪಿತೃಗಳ್ನ ತನ್ನ ರಕ್ಷಣೆಯಲ್ಲಿ ಮೊದಲನೇ ಅಂಗದವರಾಗಿ ಅವ್ರು ಆಯ್ಕೆ ಮಾಡಿದ್ರು ಯಾರಪ್ಪ ಈ ಪಿತೃಗಳು ಅಂತ ನೋಡ್ಬೇಕ್ರೆ ಏನ್ರಿ ಆಬೇಲಿಂದ ಹಿಡ್ದು ಸ್ನಾನಿಕನದ ಯವನವ್ರಿಗೂ ಎಲ್ಲಾ ದೇವ್ರ ಭಕ್ತರು ಪಿತೃಗಳು ಸರಿ ಇವ್ರನ್ನ ದೇವ್ರು ಎಲ್ಲಿಕೊಂಡೋಗ್ತದ ಏನ್ ಪರ್ಲಕ್ಕೊಂಡ್ತಾರ ಇಲ್ಲ ರೀ ಅದಕ್ಕೆ ಕುದುರೆ ಪರ್ಲಕ್ಕೋದ್ ಬಗ್ಗೆ ಕೊಟ್ಲೇ ಅಂತೀನಿ ಇವ್ರಿಗೆಲ್ಲ ಭೂಲೋಕದ ರಕ್ಷಣೆ ರೀ ಯಾವ್ದ್ರ ದೇವ್ರಿಗೆ ನಂಬಿಕೆಸ್ಥರಾಗಿರೋದ್ರಿಂದ ಇವ್ರಿಗೆ ಏನು ಮಾಡ್ತಾರೆ ಭೂಲೋಕದ ರಕ್ಷಣೆ ಕೊಡ್ತಾರೆ ಯದ್ರ ಹೇಗೆ ಅಂತ ನೋಡ್ಬೇಕ್ರೆ ನೋಡಿ ನಮಗೆ ಚೆನ್ನಾಗಿ ಗೊತ್ತು ಏನ್ರಿ ಯೇಸು ಕ್ರಿಸ್ತನ್ ಏನು ಮಾಡ್ತಾರ ಅದನ್ನ ಅದನ್ನ ಕ್ಲೀನ್ ಆಗಿ ಹೇಳ್ತಾರೆ ಅಲ್ವರಾ ಎಲ್ಲಪ್ಪ ಹೇಳ್ತಾರೆ ಮ್ಯಾಥ್ಯೂ ಲೆವೆನ್ ಲೆವೆನ್ ಓದಿದ್ದೀನಿ ಮ್ಯಾಥ್ಯೂ ಲೆವೆನ್ ಲೆವೆನ್ ಯಾರಾದ್ರು ಓದಿ ದಯವಿಟ್ಟು ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋವನಿಗಿಂತ ದೊಡ್ಡವನು ಎದ್ದಿಲ್ಲ ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೋಡ್ರ ಸ್ತ್ರೀಯರಲ್ಲಿ ಸ್ನಾನಿಕರ ಯಹೋನಗಿಂತ ದೊಡ್ಡವರು ಯಾರು ಹುಟ್ಟಿಲ್ಲ ಅಂತಾರೆ ಆದರೂ ಅಂತ ಒಂದು ಕಂಡೀಷನ್ ಆಗ್ತಾರ ಏನಪ್ಪಾ ಅಂದ್ರೆ ಎಲ್ಲಾ ಮನುಷ್ಯರು ಇವರೇ ಶ್ರೇಷ್ಠರು ಆದರೂ ಪರಲೋಕ ರಾಜ್ಯದಲ್ಲಿರುವಂಥ ಚಿಕ್ಕವನು ಸ್ನಾನಿಕನ ಯೋಹನಕ್ಕಿಂತ ದೊಡ್ಡನಾಗಿರ್ತಾರೆ ನಿಮ್ಮ ನೀವು ಸ್ನಾನಿಕನ ವೋಹನ ಎಷ್ಟೇ ದೊಡ್ಡನಾಗಿರ್ಬೋದು ಅದು ಭೂಲೋಕ ಸಂಬಂಧವಾಗಿ ಇರ್ತಾರೆ ಬರ್ತು ಪರಲೋಕದ ರಕ್ಷಣೆಗೆ ಸಂಬಂಧಪಟ್ಟ ವ್ಯಕ್ತಿ ಕಂಪೇರ್ ಮಾಡಿದ್ರೆ ಸ್ನಾನಿಕನ ಯೋಹನ ಚಿಕ್ಕವನೇ ಅಂದ್ರೆ ಏನು ಸ್ನಾನಿಕನದ ಯೋಹನ ಪರಲೋಕ ರಕ್ಷಣೆಗೆ ಬರಲಾ ಅಂತ ಅರ್ಥ ಅಲ್ವರ ಕನಿಷ್ಠ ಮನುಷ್ಯ ಪರಲೋಕ ರಕ್ಷಣೆಗೆ ಹೋತ ಕನಿಷ್ಠ ಮನುಷ್ಯ ಕೂಡ ಯೋಹಾನನ್ಕಿಂತ ದೊಡ್ಡೋರಾಗಿದ್ದಾರ ಯೋಹನ ಭೂಲೋಕ ರಕ್ಷಣೆಯಲ್ಲಿ ಇರ್ತಾರೆ ಅಂತ ಅರ್ಥ ಅದಕ್ಕೆ ನಾವು ಸತ್ಯವೇದ ನೋಡೋದು ಎಸು ಕ್ಲಿಯರ್ ಹೇಳ್ತಾರೆ ಪರಲೋಕಕ್ಕೆ ಏರಿ ಓದೋನು ಯಾರು ಇಲ್ಲ ಎಲ್ಲ ಸಮಾಧಿಲಿ ಮಲಗಿದಾರೆ ಕ್ರಿಸ್ತನ ಎರಡನೇ ಬರಿಕೆಯಲ್ಲಿ ಏನಾಗದಿವ್ರ ಎಲ್ಲಾರೋ ಸತ್ತೋರೆಲ್ಲ ಇವರು ಬೇಕಾರಿಯವರು ಬರೋದು ಅಲ್ವರ ಅಂದ್ರೆ ಇವರು ಭೂಲೋಕ ರಕ್ಷಣೆಗೆ ಬರ್ತಾರೆ ಆದ್ರೆ ಅದನ್ನೇ ಕೆಂಪು ಕುದುರೆ ನೋಡ್ತೀರಿ ಸರಿ ಕೆಂಪುಗೂ ಇದಕ್ಕೆ ಏನ್ ಸಂಬಂಧ ಅಂತ ನೋಡ್ಬೇಕಾದ್ರೆ ಕೆಂಪು ಅಂತಂತ ಹೇಳ್ಬೇಕಾರೆ ಹಳೆ ಹೋಡ ಅರಣ್ಯಕಾಂಡ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಒಂದು ವಿಶೇಷವಾಗಿರಂತ ಬಲಿ ಏನಾಗಿತ್ತಲ್ಲಿ ಅಲ್ಲಿ ಇತ್ತು ಅಲ್ವರ ಆ ವಿಶೇಷವಾಗಿರೋ ಬಲಿಯಲ್ಲಿ ಏನಪ್ಪಾ ಮಾಡ್ತಾ ಇದ್ರು ಅಂದ್ರೆ ಒಂದು ಕೆಂಪು ಕಾಳೆನ ಅಂದ್ರೆ ಅದನ್ನೇ ಮಾಡ್ತೀವಿ ದೇವ್ರಿಗೆ ಬಲಿ ಕೊಡ್ಬೇಕಾಯ್ತು ಅಂತ ಹೇಳ್ತಾರೆ ಹೆಂಗ್ ಕೊಡ್ಬೇಕು ಬಲಿ ಓದ ನೋಡಿದ್ರಿ ಆ ಅರಣ್ಯಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಎರಡನೇ ವಾಕ್ಯ ಯಹೋನಾದ ನಾನು ಒಂದು ವಿಧಿಯನ್ನು ನೇಮಿಸಿದ್ದೇನೆ ಅದೇನೆಂದರೆ ಎಂದೂ ನೊಗವನ್ನು ಹೊರದ ಮತ್ತು ಯಾವ ಕುಂದು ಕೊರತೆಯು ಇಲ್ಲದ ಕೆಂದ ಕಾಳನ್ನು ನಿನಗೆ ತಂದು ಕೊಡಬೇಕೆಂದು ಇಸ್ರಿಗೆ ಆಜ್ಞಾಪಿಸು ಆ ನೋಡ ಏನ್ ಹೇಳ್ತಾರೆ ಒಂದು ಕೆಂದ ಕಾಳನ್ನ ಏನ್ ಮಾಡ್ಬೇಕು ಅಂತ ನೀವು ತರಬೇಕಂತೆ ಎಂದೂ ನೊಗವನ್ನು ಹೊಡೆದ್ರ ಏನ್ರಿ ಏನು ತೊಂದರೆ ಇಲ್ದಿರೋದು ಅಲ್ವರ ಏನ್ರಿ ಕುಂದು ಕೊರತೆ ಇಲ್ದಿರಂತ ತರಬೇಕು ಅಂತ ಹೇಳ್ತಾರೆ ಅಲ್ದ್ರ ಇದನ್ನ ಏನ್ ಮಾಡ್ಬೇಕು ಮೂರನೇ ಮ್ಯಾಮ್ ಬರ್ತಾರ ಅದನ್ನು ನೀವು ಯಾಜಕನಾದ ಎಲಾಜರನ ಕೈಗೆ ಒಪ್ಪಿಸಬೇಕು ಅವನ್ನು ಅದನ್ನು ಪಾಳಿಯಾದವರೆಗೆ ಹೊಡಿಸಿಕೊಂಡು ಹೋಗಿ ಓಡಿಸಿಕೊಂಡು ಹೋಗಿ ತನಗೆ ಎದುರಾಗಿ ಒಬ್ಬನ ಕೈಯಿಂದ ವಧೆ ವಧೆ ಮಾಡಿಸಬೇಕು ನೋಡ್ರ ಎಲ್ಲಪ್ಪ ಸಾಯಿಸ್ಬೇಕು ಇದು ಬಲಿ ಕೊಡಬೇಕು ಅಂದ್ರೆ ದೇವ್ರದಸ ರೀ ಚೆನ್ನಾಗಿ ದೇವ್ರದಸ ಗುಡಾರದಿಂದ ಪಾಳೆಯಿಂದ ತುಂಬಾ ದೂರ ತೊಣಗಿ ನಾವು ದೇವ್ರಸಿಂಗ್ ಪಾಠ ನೋಡಿದಿರಲ್ಲ ಏನ್ರಿ ಹಾ ಆಲಯದಲ್ಲಿ ಬಲಿ ಕೊಡೋದಂದ್ರೆ ಏನ್ರೀ ಬರ್ತಾ ಆಲಯದಲ್ಲಿ ಬಲಿ ಕೊಡೋದಂತಂದ್ರೆ ಏನ್ರಿ ಬರತ್ತೆ ದೇವ್ರ ಸನ್ನಿಧಾನದಲ್ಲಿ ಬಲಿ ಕೊಡೋದು ಸಭೆ ಮಾಡೋದ್ ಇವಾಗ ದೇವ್ರ ಆಲಯದಲ್ಲಿ ಸೇರಿಲ್ಲ ಅಂತೀಗ ಇವಾಗ ಸಭೆ ಆಗ ಏನಾಗ್ಲಿಲ್ಲ ಬಂದಿಲ್ಲ ಸಭೆಯಿಂದ ಮಾಡೋ ಇರ್ಬೇಕಾರೆ ಬಲಿ ಕೊಟ್ಟವರು ಅಂತ ಹೇಳಿ ಹೊರಗಡೆ ಹೆಂಗ್ ಕೊಟ್ರು ಅದನ್ನ ಎಲ್ಲಾ ಸೇರಿಸಿ ಕೊಡ್ಬೇಕಂತ ನೋಡಿ ಐದನೇ ವಾಕ್ಯ ಓದಿಬದ ಆಗ ಅವನ ಆಕಳನ್ನು ಚರ್ಮ ಮಾಂಸ ರಕ್ತ ಕಲ್ಮಶಗಳ ಸಹಿತವಾಗಿ ತನ್ನ ಎದುರಿನಲ್ಲಿಯೇ ಸುಡಿಸ ಬಿಡಬೇಕು ನೋಡ್ರ ಏನ್ ಎಲ್ಲಾ ಏನು ನಿಜ ಎಲ್ಲಾ ಸಮೇತ ಏನ್ ಮಾಡ್ಬೇಕಂತೆ ಅದನ್ನ ಅದನ್ನ ಸುಡಿಸ್ಬಿಡ್ಬೇಕಂತೆ ಆಮೇಲೆ ಸುಟ್ಟೋಗಿದ್ಮೇಲೆ ಏನಪ್ಪಾ ಮಾಡ್ಬೇಕು ಅಂದ್ರೆ ಇದು ಬೂದಿ ಬರ್ತ ನೋಡಿ ಆ ಬೂದಿನ ತೊಗೊಂಡು ಏನ್ ಮಾಡ್ಬೇಕು ಅಂತಂದ್ರೆ ಇವ್ರು ಹೋಗ್ಬಿಟ್ಟು ಆಲಯದಲ್ಲಿ ಇಡ್ಬೇಕಂತ ಎಲ್ಲಿ ಇಡ್ಬೇಕು ನೋಡಿ ಹೇಳ್ತಾರೆ ಹದಿನೇಳನೇ ವಾಕ್ಯ ಓದಿ ಬದರ ಹಾ ಒಂಬತ್ತನೇ ವಾಕ್ಯ ಓದಿ ಮೊದಲು ಮೊದಲು ಒಂಬತ್ತು ಓದಿ ಆಮೇಲೆ ಓದಿ ಮತ್ತು ಶುದ್ಧನಾದವನೊಬ್ಬನು ಆ ಆಕಳಿನ ಬೂದಿಯನ್ನು ಕೂಡಿಸಿ ಪಾಳಿಯಾದವರಿಗೆ ಶುದ್ಧವಾದ ಸ್ಥಳದಲ್ಲಿ ಇಡಬೇಕು ಅದನ್ನು ಇಸ್ರೇಲ್ ಸಮೂಹದವರ ಉಪ ಉಪಯೋಗಕ್ಕಾಗಿ ನೀವು ಜೋಪಾನ ಮಾಡಬೇಕು ಅದು ಹೊಲೆಗಳ ಹೊಲೆಗಳವೆ ನೀರನ್ನು ಸಿದ್ಧಪಡಿಸೋದಕ್ಕಾಗಿ ಅಲ್ಲೇ ಇಟ್ಟಿರಬೇಕು ಅದು ದೋಷ ಪರಿಹಾರಕವಾದದ್ದು ನೋಡ್ರೀನಾಗ ಹೇಳ್ತಾರ ಏನ್ ಬೂದಿನೆಲ್ಲ ಸಂಗ್ರಹಣೆ ಮಾಡ್ಬಿಟ್ಟು ಆಲೆಯದ ಹೊರಗಡೆ ಬೂದಿನ ಇಡ್ಬೇಕಂತೆ ಅದನ್ನ ನೀ ಜೊತೆ ಮಿಕ್ಸ್ ಮಾಡ್ಕೊಂಡು ಮೈನ ಪ್ರೋಕ್ಷ ಮಾಡ್ಕೊಂಡ್ರೆ ಅವನು ಎಲ್ಲ ದೂರ ಆಗ್ತಾರಂತೆ ನೋಡ್ರೆ ನೋಡ್ತೀರಿ ಇವತ್ತು ಎಲ್ಲ ದೇವಸ್ಥಾನಗಳಲ್ಲಿ ನೋಡ್ತೀರಿ ಗೊತ್ತಾ ಫಸ್ಟ್ ಎಂಟ್ರಿ ಆಗಿದ ತಕ್ಷಣ ಏನಿದೆ ಒಂದು ಬೂದಿ ಇಟ್ಟಿರ್ತಾರೆ ವಿ ಬೂದಿ ಅದು ಅದಿಗ್ ವಿ ಬೂದಿ ಇದು ಬರೀ ಬೂದಿ ಅದರ ಆ ಬೂದಿ ಅಂತ ಮಾಡಬೇಕು ಮಾಡ್ಬೇಕು ಜೊತೆ ಮಿಕ್ಸ್ ಮಾಡ್ಕೊಂಡು ಇವ್ರು ಹಾಕೊಂತಾರ ಮೈ ಮೇಲೆ ಏನಕ್ಕೆ ಓ ಶುದ್ಧ ಆಗ್ಬಿಡ್ತೀರಿ ಅಂತ ಬೈಬಲ್ ನೋಡಿ ಸೇತನ್ ಕಾಪಿ ಹೊಡೆದ ನೋಡ್ರಿ ಅಂದ್ರ ಸರಿ ಇದು ಏನಪ್ಪಾ ಸೂಚನೆ ಮಾಡ್ತಾ ಅಂದ್ರೆ ಪಿತೃಗಳ ಬಲಿ ದೇವ್ರ ಮಕ್ಕಳು ಸಭೆ ಆಗಿ ಏನಾಗಿಲ್ಲ ಅವರು ಅವ್ರು ರೀ ಸಭೆ ಒಂದು ಅಂಗವಾಗಿರ್ಲಿಲ್ಲ ಸಭೆ ಆಯ್ಕೆಕ್ಕಿಂತ ಮುಂಚೆನೆ ಕ್ರಿಸ್ತ ಬರ್ಗಿಂತ ಮುಂಚೆನೆ ಅವರು ದೇವರ ಒಂದು ಎಂತಾರೆ ದೇವರ ಸಂಗಡ ದೇವರಿಗೆ ವಿಜಯನಾಗಿರೋದ್ರಿಂದ ದೇವರು ವಿಶೇಷವಂತ ಬಹುಮಾನ ಕೊಟ್ಟಿದ್ದಾರೆ ಆದ್ರೆ ಪರ್ಲಭ ರಕ್ಷಣೆ ಕೊಡಕ್ಕಾಗ್ತಾ ಇರಲಿಲ್ಲ ಯಾಕಂದ್ರೆ ಯೇಸಗು ಸಿನ್ ಸತ್ತಿರಲ್ವಲ್ಲ ಅದರಿಂದ ಇವರು ಚೆಂದಾಕಳಕ್ಕೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಅಲ್ವರ ಸರಿ ಇವರು ಬೂದಿ ಎಂದು ಏನಪ್ಪಾ ಇವರು ಬಲಿಗಳು ಯಾವಾಗ ಒಂದು ಬೂದಿ ನೋಡಿದ್ರೆ ನಮ್ಗೆ ಹೆಂಗಪ್ಪ ಬರ್ತದೆ ಇದು ಏನೋ ಒಂದು ಹಾ ಸುಟ್ಟಿತ್ತು ಅದರ ಅದು ನೆನ್ಪು ಬರ್ತದೆ ಏನೋ ಒಂದು ವಸ್ತು ಇದೆ ವಸ್ತು ಸುಟ್ಟಾಕಿದ್ದಾರೆ ಆ ಆ ವಸ್ತು ಬೂದಿ ಆಗಿದೆ ಆ ಬೂದಿ ಏನ್ ಮಾಡ್ತಾರೆ ಆ ವಸ್ತು ಬಗ್ಗೆ ನಮ್ಗೆ ನೆನಪು ತರ್ತಾರೆ ಅದೇ ರೀತಿ ಇದನ್ನ ಯಾರ ಒಲೆ ಆಗಿರೋಂಥ ಮನುಷ್ಯ ಏನಪ್ಪಾ ಮಾಡ್ಬೇಕು ಅಂದ್ರೆ ಒಲೆ ಆದ್ರೆ ನೀರಿನಲ್ಲಿ ಈ ಬೂದಿನ ಮಿಕ್ಸ್ ಮಾಡ್ಕೊಂಡು ಮೈಮೇಲೆ ಏನ್ ಮಾಡ್ಬೇಕುನಾಕ್ಷ ಮಾಡ್ಕೊಬೇಕು ಅಂತ ಅಂದ್ರ ಏನ್ ಮಾಡ್ಬೇಕು ಮೈಮೇಲೆ ರೋಕ್ಷ ಮಾಡ್ಕೊಂಡ ಅಲ್ವರ ಹಂಗಂದ್ರೆ ಏನು ಹ ಪಿತೃಗಳ ಬಲಿ ಪಿತೃಗಳ ಒಂದು ತ್ಯಾಗ ಪಿತೃಗಳು ದೇವರಿಗಾಗಿ ಮಾಡಿದಂತ ಒಂದು ಬಲಿಯ ಜೀವಿತ ಎಷ್ಟೆಲ್ಲಾ ಬಿಟ್ಕೊಟ್ಟು ದೇವರಿಗಾಗಿ ಕಷ್ಟ ಸಂಕಟಗಳನ್ನ ಅನ್ಭವಿಸಿದ್ರು ಈ ಒಂದು ಬೂದಿ ಹೆಂಗಿದೆ ತುಂಬಾ ಏನ್ರಿ ಪ್ರಶಸ್ ಅದನ್ನ ಬಿಸಾಕಂಗಿಲ್ಲ ತಂದ ಇಡೀ ಯಾರೋ ಹೊಲ್ಸ ಆಗ್ಬಿಟ್ರೆ ಅವ್ನ ನೀರಿಂದ ಮಿಕ್ಸ್ ಮಾಡಿ ತಮ್ಮ ಹಾಕೋಬೇಕು ಅಂತ ಹೇಳ್ತಾರೆ ನೀರೊಂದೇನು ಸತ್ಯವೇದ ಸತ್ಯವೇದರ ಮುಖಾಂತರ ಇವ್ರ ತ್ಯಾಗಗಳನ್ನ ನಾವು ಓದಿ ನಮ್ಮ ಜೀವನದಲ್ಲಿ ನಮ್ಮ ಒಂದು ಜೀವಿತದಲ್ಲಿ ಅಪ್ಲೈ ಅವಾಗ ನಾವೇನ್ ಅಂದ್ರೆ ಶುದ್ಧ ಆಗ್ತಿರಿ ಉದಾಹರಣೆಗೆ ನಮ್ ಜೀವನದಲ್ಲಿ ಭಯಂಕರ ಕಷ್ಟ ಸಂಕಟ ಬಂದ್ಬಿಡ್ತು ಅಂದ್ರೆ ನಾವ್ ಯಾರ ಬಗ್ಗೆ ಜಾಸ್ತಿ ಓದ್ಬೇಕು ಯಾರ ಬಗ್ಗೆ ಜಾಸ್ತಿ ಓದ್ಬೇಕು ಯೋಗನ್ ಬಗ್ಗೆ ಓದಿದ್ರೆ ನಮ್ಗೆ ಏನಾಗ್ತಾರೆ ಪ್ರೋತ್ಸಾಹ ಆಗ್ತದೆ ಯೋ ಯೋಗ್ ನೋಡಪ್ಪ ಇಂಥ ದೊಡ್ಡ ಶ್ರೀಮಂತ ಒಂದೇ ದಿನದಲ್ಲಿ ಎಲ್ಲ ಕಳ್ಕೊಂಬಿಟ್ರು ದರ್ದನ್ ಆಗ್ಬಿಟ್ರು ಅದರ ದರದನ್ ಆಗ ಏನಾಯ್ತತ್ತೆ ಮೈ ಎಲ್ಲ ಉಣ್ಣು ಮುಂದ್ಬಿಡ್ತಂತೆ ಎಲ್ಲಾರು ಬಾಯಿ ಬರೋಕೆ ಬೈಕಿ ಶುರು ಮಾಡಿದ್ರು ಹೆಂಡತಿ ಕೂಡ ದೂಷಣೆ ಮಾಡ್ಬಿಡ್ತಲ್ಲ ಅರೆ ಯೋಬ್ ಮಾತ್ರ ತನ್ನ ಬಾಯಿನಲ್ಲಿ ಏನ್ ಮಾಡ್ಲಾ ಅಂತೆ ದೂಷಣ ಮಾಡ್ಲಾ ಅಂತೆ ನೋಡ್ರ ಅದಕ್ಕೆ ಏನ್ಬೇಕು ಯೋಬು ಅದರ ನಮ್ ಜೀವನದಲ್ಲಿ ಕಷ್ಟ ಸಂಕಟ ಬಂದಾಗ ಯೋಬನ್ ಎನ್ಸ್ಕೊಬೇಕು ಸಹಿಸ್ಕೋಬೇಕು ಯೋಬದ್ ಕೈ ಬಿಟ್ಬಿಟ್ರಾ ದಿವ್ ಕೊನೆಗೆ ಆಶೀರ್ವಾದ ಮಾಡ್ತಾರೆ ನಮ್ಮನ್ನು ಕೈ ಬಿಡಲ್ಲ ದೇವ್ರ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂದ್ಬಿಟ್ಟು ನಂಬಿಕೆ ನಮ್ಗೇನಾಗ್ ಇರ್ಬೇಕ್ರಿ ಇರ್ಬೇಕ್ರಿ ಆಯ್ತರ ನಮಗೆ ಪ್ರಾರ್ಥನೆ ಮಾಡೋಕೇನೋ ತುಂಬ ಸೌಂಬೇರಿತನ ಇತ್ತು ಅಂದರೆ ನಾವು ಯಾರು ನೆನ್ಸ್ಕೊಬೇಕು ದಾನಿಯಲ್ ನೋಡಿದ್ರೆ ದಾನಿಯಲ್ ಏನು ಮಾಡ್ತಾರೆ ಸಿಹ ಮೂರು ಸತಿ ಪ್ರಾರ್ಥನೆ ಏನೋ ಸತಿ ಪ್ರಾರ್ಥನೆ ಮಾಡಿಸಿ ಸಿಂಹದ ಗೋವಿಗೆ ಹಾಕ್ತೀನಿ ಅಂತ ಹೇಳ್ತಾರೆ ಏನೇ ಮಾಡಲಿ ದಾನಿಯಲ್ ಮಾತ್ರ ಎತ್ತ ಪ್ರಕಾರ ಹಂಗೆ ಆರಾಧನೆ ಮಾಡ್ತಾರೆ ನಿಂತೀನಿ ಹಂಗೆ ಪ್ರಾರ್ಥನೆ ಮಾಡ್ತಾರೆ ಕಿಟಕಿ ತೆಗೆದುಬಿಟ್ಟು ಬಿಟ್ಟು ಸಿಹ ಎಲ್ಲಿ ಹೇಳ್ತಾರೆ ಸಿಂಹದ ಗೋಹಿಗೆ ಹಾಕ್ತಾರೆ ಸಿಂಹ ಬಂದು ತಿಂತ ಇಲ್ಲಿವೇಲ್ಲ ಮುಟ್ಟಕ್ಕೂ ಬರಲಾಂತರಿ ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಸೋದರ ಸೋದರಿಗಳೇ ದೇವ್ರ ಮಕ್ಕಳು ಏನಾಗ್ಬೇಕು ಈ ಬೂದಿನ ತನ್ನ ಜೀವಿತದ ಮೇಲೆ ಅಪ್ಲೈ ಮಾಡ್ಕೊಂಡಾಗ ಪ್ರೋಕ್ಷ ಮಾಡ್ಕೊಂಡಾಗ ನಮ್ಗೆ ಏನಾಗ್ತದೆ ಶುದ್ಧೀಕರಣ ಆಗ್ತದೆ ನಮ್ಗಿನ್ನ ಪ್ರೋತ್ಸಾಹ ಆಗ್ತದೆ ನಾವು ಕೂಡ ಇನ್ನ ಭಯಭಕ್ತಿಯಾಗಿ ಮಾಡಬೇಕು ನಂಬಿಕಸ್ಥರಾಗಿರಬೇಕು ಅಂತ ಪಾಪ ಕೆಟ್ಟದ್ದ ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ಬಂದ್ರೆ ಏನು ಮಾಡಬೇಕು ಯೋಸಫ್ ನೆನೆಸ್ಕೊಬೇಕು ಜೋಸೆಫ್ಗೆ ಎಲ್ಲ ಪಾಪ ಮಾಡೋಕ್ ಅವಕಾಶ ಸರಿ ಓಡೋಗ್ಬಿಡ್ತಾರೆ ನೋಡಿದ್ರೆ ಆ ಸ್ಥಾನನ ಬಿಟ್ಟು ಥರ ದೇವ್ರ ಮಕ್ಳು ಮಾಡ್ಬೇಕ್ರಿ ಇರ್ಬೇಕ್ರಿ ಯಾಕೋಬೋ ದೇವ್ರಿಗೋಸ್ ಎಲ್ಲಾ ಬಿಟ್ಟಿ ಪಾಪರಾಗದಕ್ಕೆ ಏನಾದ್ರು ಸಿದ್ಧವಾಗಿರ್ಬೇಕು ದೇವ್ರ ಮಕ್ಳು ಎಲ್ಲಾನು ಬಿಟ್ಟು ಕ್ರಿಸ್ತನ್ಗಾಗಿ ನಿನ್ಸ್ಕೊಂಡು ಏನಾಗಿರ್ಬೇಕು ಇಡ್ಬೇಕು ಅದಕ್ಕೆ ಎಸುಗು ತನ್ನ ತಾನೇ ನಿರಾಕರಿಸಿ ಶೀಲ್ಬೆ ಎತ್ಕೊಂಡ ನಿಂದೇ ಬರ್ದಿರ ಹೊರತು ಶಿಷ್ಯನಾಗದಿಕ್ಕೆ ಸಾಧ್ಯ ಇಲ್ಲ ಅದರ ಅದೇ ತರ ನಾವೇನೋ ಪಾಪ ಮಾಡ್ಬಿಟ್ರೆ ನಾವ್ ಏನ್ ಮಾಡ್ಬೇಕು ದಾವಿದ್ ನಿನ್ಸ್ಕೊಬೇಕು ಅಯ್ಯೋ ದಾವಿದು ಪಾಪ ಮಾಡ್ಬಿಟ್ಟು ಎಷ್ಟು ಪಶ್ಚಾತ್ತಾಪ ಪಟ್ಟ ಆ ಪಶ್ಚಾತ್ತಾಪ ಪಡೋರಾಗಿರ್ಬೇಕ್ರಿ ನೋಡಿ ಹೇಳ್ತಾರೆ ಎಲ್ಲಿ ಇಬ್ರೆಯರು ಒಂಬತ್ತನೇ ಅಧ್ಯಾಯ ಹದಿಮೂರು ಮತ್ತು ಹದಿನಾಲ್ಕು ಓದಿ ಇಬ್ರೆಯರು ಒಂಬತ್ತನೇ ಅಧ್ಯಾಯ ಹದಿಮೂರು ಮತ್ತು ಹದಿನಾಲ್ಕು ಹೋತ ಹೋರಿಗಳು ರಕ್ತ ಒಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಒಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮ ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆಧರಿಸುವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ ನೋಡ್ರ ಹಾಳೆಕಾಲರಿ ಏನ್ರಿ ಓರಿ ಓತಗಳ ಏನ್ರಿ ರಕ್ತವು ಏನೇ ಆ ಒಲೆಯನ್ನು ಆ ಮೇಲೆ ಒಲಸ ಮನ್ಸಿನ ಮೇಲೆ ಚಿಮಿಸಿರುವಂತ ಏನ್ರಿ ಆ ಕೆಂದಾಕಳ ಅದರ ಏನ್ರಿ ಇತ್ತಲ್ಲ ಬುದ್ಧಿ ಅದೇನ್ ಮಾಡದಂತೆ ಮನುಷ್ಯನ ಮನುಷ್ಯನ ಮಾಂಸದ ಹೋ ಅಂತ ಒಲೆಗಳನ್ನ ದೂರ ಮಾಡೋದಂತೆ ಅದೇ ಅಷ್ಟು ಪವರ್ಫುಲ್ಲು ಅಂತಂದ್ರೆ ನೇರಗೋಸ್ತದಾಗ್ತದೆ ಎಷ್ಟು ಪವರ್ಫುಲ್ ಇರ್ಬೇಕು ರೀ ಅಲ್ಲವರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳು ಇದು ನಮ್ಮ ಶರೀರದಲ್ಲಿ ನಮ್ಮ ಏನು ಮಾಡಬೇಕು ಪ್ರೋಕ್ಷ ಮಾಡಬೇಕು ಮೋಸಕೊಳ್ಳಿ ಫ್ಯೂಚರಲ್ಲಿ ಪ್ರಮೋಷನ್ ಸಿಗ್ತಾ ಇತ್ತು ಅವ್ರಿಗೆ ಫುಲ್ ಇಡೀ ದೇಶಕ್ಕೆ ಅವನೇ ರಾಜ ಅದನ್ನೇನು ಮಾಡ್ತಾರೆ ದೇವೋಸ್ತ್ರ ಫುಲ್ಲು ತ್ಯಾಗ ಮಾಡ್ತಾರೆ ಅಲ್ವರ ಆ ಥರ ನಾವು ದೇವ್ರಿಗೆ ಮುಖ್ಯತ್ವ ಕೊಡ್ಬೇಕಾ ಲೋಕಕ್ಕೆ ಮುಖ್ಯತ್ವ ಕೊಡಬೇಕು ಅಂತಂದಾಗ ದೇವ್ರಿಗೆ ಮುಖ್ಯತ್ವ ಕೊಡೋರಾಗಿರ್ಬೇಕು ದೇವ್ರ ಮಕ್ಕಳು ಇದೇ ಮೊದಲನೇ ಕುದುರೆ ಸರಿ ಎರಡನೇ ಕುದುರೆ ಯಾವ್ದಪ್ಪ ನೋಡ್ತಿದ್ರೆ ಕಪ್ಪು ಕುದುರೆಗಳು ಸರಿ ಕಪ್ಪು ಕುದುರೆ ಏನು ಇದು ಹೆಂಗ್ ಅರ್ಥ ಮಾಡ್ಕೊಡೋದು ಬದ್ ಅಂತಂದ್ರೆ ಅಲ್ಲೊಂದು ಒಂದು ಕೊಟ್ಟಾರೆ ಕಪ್ಪು ಕುದುರೆಗಳು ಯಾವ್ ದಿಕ್ಕಲ್ಲ ಹೋಯ್ತಂತೆ ಯಾರು ಹೇಳ್ತೀರಾ ಯಾವ ದಿಕ್ಕಲ್ಲೋಯ್ತು ವೆರಿ ಗುಡ್ ಉತ್ತರ ದಿಕ್ಕಿಗೆ ಹೋಯ್ತಂತೆ ಅಂದ್ರ ಅಂದ್ರೆ ಉತ್ತರ ಅಂದ್ ಏನಪ್ಪಾ ಅಂತ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ಉತ್ತರ ದಿಕ್ಕು ಅಂದ್ರೆ ಸತ್ಯವೇದದಲ್ಲಿ ಏನಿದೆ ಅರ್ಥ ಇದೆ ಅಂದ್ರ ಇವಾಗ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಎಲ್ಲದಕ್ಕೂ ಬೈಬಲ್ ಇದೆ ಅರ್ಥಗಳು ಇದೆ ನಾವೇನ್ ಮಾಡಬೇಕು ಸತ್ಯವೇದನ್ನ ಅರ್ಥ ಮಾಡ್ಕೊಬೇಕ್ರಿ ಅಷ್ಟೇ ಅದರ ಉತ್ತರ ಅಂದ್ರೆ ಸತ್ಯವೇದಲ್ಲೇ ಏನಪ್ಪಾ ಅರ್ಥ ಅಂತಂದ್ರೆ ಏನ್ರಿ ಏನ್ರಿ ದೇವ್ರಿದಂತ ಏನ್ರಿ ಒಂದು ಸ್ಥಳ ದೇವ್ರ ಯಾವ ಸ್ಥಳದಲ್ಲಿ ಇದಾರೆ ಅಂತ ನೋಡೋದಂದ್ರೆ ಉತ್ತರ ದಿಕ್ಕಲ್ಲಿ ಇದಾರಂತೆ ಅಲ್ರ ನೋಡಿ ಓದೋಣ ಎಲ್ಲಪ್ಪ ಅಂದ್ರೆ ಕೀರ್ತನೆ ಎಪ್ಪತ್ತೈದು ಆರು ಹೋದ್ರೆ ಯಾರು ದಯವಿಟ್ಟು ಕೀರ್ತನೆ ಎಪ್ಪತ್ತೈದು ಆರು ಯಾಕಂದರೆ ಉದ್ದಾರವು ಮೂಡಲಿಂದಾಗಲಿ ಆಗಲಿ ಪಡವಲಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ ಕರೆಕ್ಟ್ ನೋಡಿದ್ರ ಉದ್ದಾರವು ಯಾವ ಕಡೆಯಿಂದ ಪಡೆಯಿಂದ ಬರಲಂತೆ ಆಗಲಿ ಬರೋದಿಲ್ಲ ಮತ್ತೆ ಇನ್ ಯಾವ್ದಿಕ್ ಪಿಂಡಿಂಗ್ ಇರೋದು ಇವೆಲ್ಲ ಹಳೆ ಭಾಷೆ ಈ ಕಾಲದ ಭಾಷೆ ಓದ್ಬೇಕಾದ್ರೆ ಪ್ರಮೋಷನ್ ಐದರ್ ಕಮ್ಸ್ ಫ್ರಮ್ ಈಸ್ಟ್ ಫ್ರಮ್ ವೆಸ್ಟ್ ಫ್ರಮ್ ಸೌತ್ ಬರ್ಬೇಕಂತೆ ಉತ್ತೂರ್ಕ್ಕಿಂತನೆ ಬರ್ಬೇಕಂತೆ ನಾ ಮುಂದಕ್ಕೆ ಬರೋದು ನೆಕ್ಸ್ಟ್ ಹಾ ದೇವರೇ ನ್ಯಾಯಾಧೀಶನಾಗಿ ಒಬ್ಬನನ್ನು ತೆಗೆದು ಇನ್ನೊಬ್ಬನನ್ನು ಸ್ಥಾಪಿಸುತ್ತಾನೆ ನೋಡ್ರ ದೇವ್ರೆ ರೀ ಅದು ದೇವ್ರೇ ಸ್ಥಾಪನೆ ಮಾಡದ್ರಿ ಅಲ್ವರ ದೇವ್ರು ನೋಡಿ ಮಾಡ್ತಾರಂತ ರೀ ಹಾ ಅದರ ಹಂಗ್ರೆ ಪ್ರಮೋಷನ್ ಬರೋದಿಲ್ಲ ದೇವರಿಂದಾನೇ ಆ ದಿಕ್ಕೆ ಉತ್ತರ ದಿಕ್ಕು ಇನ್ನೊಂದು ವಾಕ್ಯ ಹೋದ್ರ ಕೀರ್ತನೆ ನಲ್ವತ್ತೆಂಟು ಎರಡು ಬದ ಕೀರ್ತನೆ ನಲ್ವತ್ತೆಂಟು ಎರಡು ರಾಜಾದಿ ರಾಜನು ಪಟ್ಟಣ ವೀರುವ ಚಿಯೋನ್ ಪರ್ವತವು ಉತ್ತರ ದಿಕ್ಕಿನಲ್ಲಿ ಉನ್ನತವಾಗಿಯೂ ರಮವಾಗಿಯೂಲೋಕದಲ್ಲ ಕಾಕೊಳಿಸ್ತಿರು ನೋಡ್ರ ಏನ್ರಿ ದೇವರ ರಾಜ್ಯವು ನೋಡ್ರ ದೇವ್ರ ಸಿಂಹಾಸನ ಯಾವ್ದಿಕ್ಕಲ್ ಇದಂತೆ ಉತ್ತರ ದಿಕ್ಕಲ್ ಇದಂತೆ ನೋಡ್ರಿರೋದೆ ಯಾವ್ದಿಕ್ಕಪ್ಪ ಅಂತ ನೋಡದೆ ಕರ್ತನಲ್ಲಿ ಪ್ರೀತಿ ಅಂತ ಏನ್ರಿ ಸೋದರ ಸೋದರಿಗಳೇ ಉತ್ತರ ದಿಕ್ಕು ನಾರ್ತ್ ಡೈರೆಕ್ಷನ್ ಅದಕ್ಕೆ ಏನ್ರಿ ಶೇತನ್ ಏನ್ ಆಸೆ ಪಟ್ಟ ಏಷ್ಯಾದಲ್ಲಿ ಹೇಳ್ತಾರಲ್ಲ ನಾವು ಸರಿ ಸಮಾನ ಅದರ ಉನ್ನತ ಮೇಂಗ ಮಂಡಲ ಮೇಲೆ ಸಿಂಹಾಸನ ಏರಿಸ್ತೀನಿ ಯಾವ ದಿಕ್ಕಲ್ಲಿ ಹೋಯ್ತೀನಿ ಅಂತಂದ ನೋಡಿ ಹೋದನಾಶಾಯ ಹದಿನಾಲ್ಕನೇ ಅಧ್ಯಾಯ ಹದಿಮೂರನೇ ವಾಕ್ಯ ಏಷಾಯ ಹದಿನಾಲ್ಕನೇ ಅಧ್ಯಾಯ ಹದಿಮೂರನೇ ವಾಕ್ಯ ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆ ನೋಡ್ರ ಉತ್ತರ ದಿಕ್ಕಲ್ಲಿರುವಂತ ಸುರಗಣ ಪರ್ವತದ ಮೇಲೆ ಅಂತಾರ ಯಾಕೆ ಉತ್ತರ ದಿಕ್ಕ ದೇವ್ರಿರೋದೇ ಆ ಡೈರೆಕ್ಷನ್ ಅದೇನ್ ಹೇಳ್ತೇನೆ ಉನ್ನತ ಉನ್ನತ ಈಕ್ವಲ್ ಆಗ್ತೇನೆ ಉತ್ತರ ದಿಕ್ಕಲ್ಲ ಹೇಳ್ಬರ್ತೇನೆ ಯಾಕಂದ್ರೆ ಇರೋದು ದೇವ್ರಿರೋದು ಅಂದ್ರೆ ದೇವ್ರು ಇರೋ ಸ್ವಭಾವಕ್ಕೆ ಹೋಗಂತ ಗುಂಪು ಯಾರು ಯಾವ್ದಿದು ಅಂತ ನೋಡ್ಬೇಕಾರೆ ನಮಗ್ ಚೆನ್ನಾಗ್ ಗೊತ್ತು ಏನ್ರಿ ಯಾರು ದೇವ್ ದೇವ್ರ ತರ ಆಗೋದಿಕ್ಕೆ ಹೋಗೋದಿ ಗುಂಪು ಯಾರು ಅವ್ರು ಕ್ಲಾಸ್ ಅಲ್ವರ ಎಷ್ಟೋ ಅವ್ರ ಸಂಖ್ಯೆ ಎಷ್ಟೋ ಲಿಟಿಲ್ ಫ್ಲಾಕ್ ಚಿಕ್ಕ ಹಿಂಡು ಸರಿ ಈ ಚಿಕ್ಕ ಹಿಂಡು ಕಪ್ಪು ಸಂಬಂಧ ಕೂತ್ರಿಕೊಂಡಿಲ್ಲ ಸಭೆ ಪಟ್ಟದಲ್ಲಿ ಅದರ ಯಾರು ನಿಜವಾದ ಸಭೆ ಅಂದ್ರೆ ಒನ್ ಲ್ಯಾಕ್ ಫಾರ್ಟಿ ಫೋರ್ ತೌಸಂಡ್ ದೇವ್ರ ಇವತ್ತು ಬೋಲಾಕ್ತಾರೆ ಇವ್ರನ್ನ ಏನು ಮಾಡ್ತಾರ ಯಾಕೆ ಮಾಡ್ತಾರೋದು ದೇವ್ರಿಗಿಂತ ದೈವಿಕ ಸ್ವಭಾವದಲ್ಲಿ ಪಾಲ್ಗೊಳ್ಳೋದಿಕ್ಕೆ ಸರಿ ಕಪ್ಪು ಅಂದ್ರೆ ಏನು ಸಾಮಾನ್ಯ ಕಪ್ಪು ಅಂದ್ರೆ ಏನೇನು ಹಾ ಕಪ್ಪು ಕತ್ಲು ಅಂದ್ರೆ ಏನ್ರಿ ದುಃಖ ಕಷ್ಟ ಸಂಕಟ ಏನಪ್ಪಾ ಹೇಗಿದೀಯ ಅಂತಂದ್ರೆ ಅಯ್ಯೋ ನನ್ನ ಜೀವನ ಏನಪ್ಪ ಕತ್ಲಾಗ್ಬಿಟ್ಟಿದೆ ಬೆಳಿಗ್ಗೆ ಇಲ್ಲ ಕಪ್ಪಾಗ್ಬಿಡಿದೆ ಅದರ ಅದೇನರ್ಥ ಹಾ ಕಷ್ಟ ಸಂಕಟ ಅದರ ದುಃಖ ವೇದನೆ ಮರಣ ಏನ್ ಮಾಡಬೇಕು ಸೂಚನೆ ಮಾಡ್ತಾರೆ ಅದಕ್ಕೆ ಶವ ಸಂಸ್ಕಾರಕ್ಕೆ ಗಾಡಿ ಬರ್ತಾರೆ ಗೊತ್ತಾ ಎತ್ಕೊಂಡು ಹೋಗತಿ ಶವ ಬಾಡಿ ಬಾಡಿ ಎತ್ಕೊಂಡು ಹೋಗತ್ತಿ ಅದು ಯಾವ ಕಲರ್ ಇರೋದು ಏನ್ರಿ ಬ್ಲ್ಯಾಕ್ ಅದರ ಅದೇ ನೋಡ್ಬೇಕ್ರೆ ಬ್ಲ್ಯಾಕ್ ಅಂದ್ರೆ ಏನ್ರಿ ಹಾ ಡಲ್ ಅದರ ಕಷ್ಟ ಸಂಕಟಗಳು ಸರಿ ಹೋಗ್ಬೇಕಾರೆ ದೇವ್ರ ಮಕ್ಳು ಹೆಂಗ್ಬೇಕು ತುಂಬಾ ಸುಖಾಸೀನವಾಗಿ ಆರಾಮಾಗೆ ಬೆಡ್ ಅಲ್ಲಿ ಲಕ್ಸೂರಿಯಾಗಿ ಮಲ್ಕೊಂಡು ಆರಾಮಾಗ ಪರಲೋಕಕ್ಕೆ ಅಂದ್ರೆ ಪರ್ಲೋಕಕ್ಕೆ ಹೆಂಗ್ ನೋಡ್ರಿ ಓದನ ಅಪೋಸ್ಲ ಕೃತಿಗಳು ಹದಿನಾಲ್ಕು ಇಪ್ಪತ್ತೆರಡು ಅಪೋಸ್ಲ ಕೃತಿಗಳು ಹದಿನಾಲ್ಕು ಇಪ್ಪತ್ತೆರಡು ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರಿ ಎಂದು ಅವರನ್ನು ಧೈರ್ಯಗೊಳಿಸಿದರು ಹ್ಮ್ಡ ಏನ್ರಿ ಹೋಗ್ಬೇಕಂತೆ ಬಹು ಕಷ್ಟ ಸಂಕಟಗಳನ್ನ ತಾಳಿ ಎಲ್ಲಿ ಸೇರ್ಬೇಕಂತೆ ದೇವ್ರಾಜ್ ಎಲ್ಲ ಸೇರ್ಬೇಕಂತೆ ನೋಡ್ರ ಹಂಗೆ ಈಜಾಗ ಹೋಗ್ಕೈತದ ಹ ಸುಮ್ಮನೆ ಸಭೆಗೆ ಬೈಬಲ್ ಇಟ್ಕೊಂಡ್ಬಿಟ್ಟು ಬಾನವಾರ ಹೋಗ್ಬಂದ್ಬಿಟ್ಟು ಮನೆಗೆ ಬಂದು ಬಿರಿಯಾಂತಿ ತಿಂದುಬಿಟ್ಟು ತಿನ್ಬಿಟ್ಟು ಆಗೋಯ್ತದ ಎಲ್ರಿ ಐತೆ ತ್ಯಾಗ ಎಲ್ಲಿದೆ ದೇವ್ರಿಗೋಸ್ಕರ ದೇವ್ರಿಗೆ ನಾವೇನ್ ಕೊಡ್ತಾ ಇದ್ರಿ ಎಲ್ಲ ದುಡ್ಡು ಕೊಟ್ಬಿಟ್ಬಿಟ್ರ ಸಕ್ಕಂದ್ ತಿಳ್ಕೊಂಬಿಟಾರ ನೋ 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 ನಮ್ಮನ್ನಾವೇ ಎಲ್ಲಿ ಜೀವ ಯಜ್ಞವಾಗಿ ಅರ್ಪಿಸ್ತಾ ಇದ್ದೀರಿ ಕಷ್ಟ ಸಂಕಟಗಳ ಮುಖಾಂತರ ಮಾಡಕೋ ನಾವು ಶಿರಾಗಿರ್ಬೇಕ್ರಿ ಅಲ್ವರ ಹ್ಮ್ ಅಲ್ವ ಏಸುಕು ಸಿಂಗೋದ್ರೆ ಹಂಗೆ ಹೋಗ್ಬಿಟ್ರಾ ಕಂಫರ್ಟಬಲ್ ಆಗಿ ಟಾಟಾ ಬಾಯ್ ಬಾಯ್ ಓಕೆಪ್ಪ ಅಂತ ನೋಡಿ ಯೇಸಗು ಸಿಂಗೋದ್ರು ಹೋದನಾಬ್ರೆಯರು ಐದನೇ ವಾಕ್ಯ ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಪಾದ್ಯಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು ನೋಡ್ರ ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ ನೋಡ್ರ ಮಗನಾಗಿದ್ರು ಸರಿ ಅನುಭವಿಸಿರಂತ ಬಾಧೆಗಳ ಮುಖಾಂತರ ಹೆಂಗ್ ಕಲ್ತ್ಕೊಂಡ್ರಂತೆ ವಿಧೇಯತ ಮತ್ತೆ ಮಗನಾಗಿದ್ರು ವಿಧೇಯತನ ಬಾಧೆಗಳ ಮುಖಾಂತರ ಕಲ್ತವ್ರೆ ಅಂತಂದ್ರೆ ನಾವ್ ಮಕ್ಳೇ ಅಲ್ಲ ರೀ ಫಸ್ಟ್ ಆ ವಿಧೇಯತೆ ಯಾವಾಗ ನಮ್ಮ ನಾವ್ ವಿಧೇಯತ ಕಲ್ಕೋಬೇಕು ನಮ್ ಜೀವನ ಕಷ್ಟ ಸಂಗೀತ ಬೇಡ ಬೇಕೇ ಬೇಕ್ರಿ ಅದಕ್ಕೆ ನಮ್ ಜೀವನದಲ್ಲಿ ಕಪ್ಪು ಕುದುರೆಲಿ ಬಾಂಗ್ಬಿಟ್ಟವ್ರೆ ಅಂದ್ರ ಈ ಕಪ್ಪು ಕುದುರೆಯಲ್ಲೇ ನಾವ್ ಏನ್ಬೇಕು ಪರ್ಲೋಕ ರಾಜನ್ ಸೇರ್ಬೇಕ್ರಿ ಅಲ್ರ ನೋಡಿ ಹೋದನಾ ಸಭೆ ಹೆಂಗಿದೆ ಅಂತೆ ಕಲ್ಲರು ಹುಡುಗಿ ಹೆಂಗಿದಾಲೆ ಯೇಸು ಕೃಷ್ಣ ಮೊದಲ್ಗಿತ್ತಿ ಕಲ್ಲರ್ ಪರಮಗೀತೆ ಒಂದನೇ ಅಧ್ಯಾಯ ಐದನೇ ವಾಕ್ಯ ನಾರಿಯರೇ ನಾನು ಕೇದಾರಿನ ಗುಡಾರಗಳಂತೆ ಕಪ್ಪಾಗಿದ್ದರು ಸೊಲಮೋನ ಪರದೆಗಳಂತೆ ಚಂದ ಉಳ್ಳವಳು ನೋಡ್ರಂತೆ ಹುಡುಗಿ ಕಪ್ಪಾಗಿದ್ರು ಲಕ್ಷ್ಮಣವಾಗಿದ್ದೀನಿ ಅದರ ಅದೇ ಏನ್ ರೀ ಹುಡುಗಿ ಯಾಕಂದ್ರೆ ಇದ್ದಾಳ ಅಂದ್ರೆ ಓಹ್ ಬೆಳ್ಳಕ್ಕಿದಾಳೆ ಅಂದ್ರೆ ನೋ ನೋ ಜೆಟ್ಟು ಬ್ಲಾಕ್ ರೀ ಕಪ್ಪುಗಿದ್ದೀನಿ ಕೇದಾರಿನ ಗುಡಾರುಗಳಂತೆ ತೆರೆಗಳಂತೆ ಕಪ್ಪುಗಿದೀನಿ ಆದ್ರೆ ಹೆಂಗಿದೀನಿ ಇದು ಇದ್ಯಾಕೆ ಸಭೆ ಕಪ್ಪುಗಾಕ್ ಬಿಟ್ಟವ್ರೆ ಅದವರ ಮುಂದಿನ ವಾಕ್ಯ ಓದ್ ಇಷ್ಟ ನೆಕ್ಸ್ಟ್ ವಾಕ್ಯ ನೆಕ್ಸ್ಟ್ ವಾಕ್ಯ ಓದ್ ಹೆಂಗೆ ಸೂರ್ಯನ ದೃಷ್ಟಿಗೆ ಬಿದ್ದು ಕಪ್ಪಾಗಿರುವುದರಿಂದ ನನ್ನನ್ನು ದಿಟ್ಟಿಸಿ ನೋಡಬೇಡಿರಿ ನನ್ನ ಸಹೋದರರು ನನ್ನ ಮೇಲೆ ಉರಿಗೊಂಡು ತೋಟಗಳನ್ನು ಕಾಯುವುದಕ್ಕೆ ಹಾಕಿದರು ನನ್ನ ತೋಟವನ್ನು ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ ಏನು ಕಪ್ಪ ಕಪ್ಪು ಕಾಬಿಟ್ಟೆ ಅಂದ್ರೆ ಸೂರ್ಯ ನನ್ನ ಬಿಡ್ತಾನೆ ಇವಾಗ ಬಿಸ್ಲಲ್ಲಿ ಆಟಾಡ್ತಾರೆ ಏನಾಗ್ತಾರೆ ಮಕ್ಳು ಕಪ್ಪ ಕಾಬಿಡ್ತಾರೆ ತರ ಸೂರ್ಯ ಬೈಬಲ್ ಅಲ್ಲಿ ಏಸು ಸ್ವಾಮಿ ಹೇಳ್ತಾರೆ ಮತ್ತೆ ಹದಿಮೂರು ಆರು ಮತ್ತೆ ಇಪ್ಪತ್ತೊಂದಲ್ಲಿ ಸೂರ್ಯ ಉಷ್ಣಾಂಶ ಬೀದಿ ತಕ್ಷಣ ಬೆಳಿತರಂತೆ ಗಿಡ ಏನಂತ ಒಣಗೋಗ್ಬಿಡ್ತಾನೆ ಕಷ್ಟ ಸಂಕಟಗಳು ಅದರ ಕಷ್ಟ ಸಂಕಟಗಳಲ್ಲಿ ಸಭೆ ಏನಾಗಿದೆ ಬೆಂದೋಗಿದೆ ಕಪ್ಪಾಗಿದೆ ಅಲ್ದ್ರ ಅದಕ್ಕೆ ನೋಡ್ಬೇಕಾರೆ ನನ್ ಆಗ ಯಾಕಂದ್ರೆ ಸೂರ್ಯನ ಮೇಲೆ ಬಿದ್ದಿದೆ ನನ್ನ ಸಹೋದರುಗಳು ಏನ್ ಮಾಡಿದಾರೆ ನನ್ನ ದ್ವೇಷಿಸಿದ್ದಾರೆ ಯಾರು ದೇವ್ರ ಮಕ್ಳನ್ನ ನಿಂತ್ಕೊಂತಾರೋ ಸುಳ್ಳು ಕ್ರೈಸ್ತವ್ರ ಎಲ್ಲಾರು ಏನ್ ಮಾಡ್ತಾರೆ ದೇವ್ರ ಮಕ್ಳನ್ನ ದ್ವೇಷಿಸ್ತಾರೆ ಹಾಗೇ ಮಾಡ್ತಾರೆ ಅವ್ರಿಗೆ ಮಹತ್ವತೆ ಕೊಡೋದಿಲ್ಲ ಅದೇ ಕುದುರೆಯಲ್ಲಿ ಹೋಗ್ಬೇಕ್ರಿ ಯೇಸು ಕ್ರಿಸ್ತು ಹೋಗಿರದೆ ನಿಂದನೆ ಅವಮಾನ ನಾಚಿಕೆ ತಿರಸ್ಕಾರದ ಕುದುರೆಯಲ್ಲೇ ಏನಾಗಿದ್ದವ್ರು ಹೋಗಿದ್ದು ಈ ಕುದುರೆಯಲ್ಲಿ ಹೋದ್ರೇನೆ ದೇವ್ರ ತರ ದೇವ್ರ ಸಹ ಓದಲಿರೋಕೆ ಸಾಧ್ಯ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋಡೆ ಕಪ್ಪು ಕುದುರೆಯಲ್ಲಿ ದೇವ್ರ ಮಕ್ಳಿಗೆ ಇರಬೇಕು ಸರಿ ಇವಾಗ ಏನ್ರೀ ಚಿಕ್ಕ ಹಿಂಡ ಆಯ್ತೋ ಪಿತೃಗುಣ ಆಯ್ತೋ ಅದರ ಇನ್ನೊಂದು ಕುದುರೆ ಐತೆ ಕಪ್ಪು ಕುದುರೆ ನಿಂಬಾ ಇನ್ನೊಂದು ಬಿಳಿ ಕುದುರೆ ಐತತೆ ಇವಾಗ ನೀವ್ ಹೇಳ್ರಿ ನೋಡೋಣ ಯಾವುದು ಚಿಕ್ಕ ಹಿಂಡು ಹಿಂಬಾ ಪರಲೋಕದ ರಕ್ಷಣೆಗೆ ಹೋಗುವಂತ ಎರಡನೇ ಗುಂಪು ಯಾವ್ದು ಯಾರು ಹೇಳ್ತಾರೆ ಪರ್ಲೋಕ ರಕ್ಷಣೆಗೆ ಎರಡು ಭಾಗ ಇದಲ್ಲ ಚಿಕ್ಕ ಹಿಂಡಿದ್ದೆ ಆಮೇಲೆ ಇನ್ನೊಬ್ರು ಯಾರು ಹೋಗ್ತಾರೆ ಪರ್ಲಕ್ಕು ರಾಜ್ಯಕ್ಕೆ ಪರ್ಲೋಕ ರಕ್ಷಣೆಗೆ ಯಾರು ಹೋಗ್ತಾರೆ ಇನ್ನೊಬ್ರು ಬಿಳಿ ನಿಲುವಂಗಿ ಹಾ ಮರ್ತೋಗ್ಬಿಟ್ರ ಹಾ ಪ್ರಕಟಣೆ ಏಳನೇ ಅಧ್ಯಾಯದಲ್ಲಿ ಯಾರದು ಯಾರದು ಇನ್ನೊಬ್ರು ಯಾರು ಓ ಹಂಗಾದ್ರೆ ನಿಮಗೆಲ್ಲ ಪರ್ಲೋಕ ರಕ್ಷಣೆಗೆ ಬರೋಕೆ ಇಷ್ಟ ಇಲ್ವಾ ಹ ಹೇಳ್ರಿ ಪರ್ಲಕ ರಕ್ಷಣೆಗೆ ಹೋಗಂತ ಎರಡು ಗುಂಪು ಯಾವುದು ಗ್ರೇಟ್ ಮಲ್ಟಿಟ್ಯೂಡ್ ಅದರ ದೊಡ್ಡ ಸಮೂಹ ಚಿಕ್ಕ ಹಿಂಡಿನ ಹಿಂಬಾಲಿಸಿಕೊಂಡ್ ಹೋಗುವಂತ ಪರ್ಲಕ ರಕ್ಷಣೆಗೆ ದೊಡ್ಡ ಸಮೂಹ ರೀ ಸಭೆ ಅಂತ ನೋಡಿದಿರಲ್ಲ ಸಭೆ ಅಂದ್ರೆ ಎಲ್ಲಾ ದೇವತ್ ಒಡಂಬಡಿಕೆ ಮಾಡ್ಕೊಂಡ್ ಬರ್ತಾರೆ ಆರ ಓಡಂಬಡಿಕೆಲಿ ಎಷ್ಟೋ ಜನ ಮಾಡ್ತಾರೆ ಬಿದ್ದೋಗ್ತಾರೆ ಬಿದ್ದೋಗಿರೋರು ದೊಡ್ಡ ಸಮೂಹ ಆಗ್ ಬರ್ತಾರೆ ಅವ್ರು ಚಿಕ್ಕ ಹಿಂಡ ಹಿಂಬಾಳ್ಸ್ಕೊಂಡು ಏನ್ ಮಾಡ್ತಾರೆ ಹೋಗ್ತಾರೆ ಅಲ್ದಾರ ಆದ್ರೆ ಆ ಪ್ರೈಸ್ ನೀವು ಮಾಡಕ್ಕಾಗಲ್ಲ ಗೆಲ್ಲದಿಕ್ಕಾಗಲ್ಲ ಅದಕ್ಕೆ ಬಿಳಿ ಅಂತಂದ್ರೆ ಏನ್ರಿ ಬಿಳಿ ನಿಲುವಂಗಿ ಅದರ ಏಸು ಕೃಷ್ಣ ಹೇಳ್ತಾರೆ ಹಾಂ ಏಷ್ಯಾದಲ್ಲಿ ನಿಮ್ಮ ಪಾಪ ಕೆಡು ಕೆಂಪಾಗಿದ್ರು ಏನು ಮಾಡ್ರಿ ಬಣ್ಣ ಮಾಡ್ತೀನಿ ಬೆಳಿಗ್ಗೆ ಹಿಮವಾಗಿ ಹಿಮವಾಗಿ ಬೆಳಿ ಬೆಳಪನಾಗಿ ಮಾಡ್ತೀನಿ ಅದರ ಹಂಗಾರೆ ಈ ಒಂದು ಕೂಟ ಯಾರನಪ್ಪ ಸೂಚನೆ ಮಾಡ್ತಾರೆ ಅಂತಂದ್ರೆ ಏನ್ರಿ ಅದು ಬಂದ್ಬಿಟ್ಟು ಏನ್ರಿ ದೊಡ್ಡ ಸುಮ್ಮನ ಸೂಚನೆ ಮಾಡ್ತಾರೆ ಎಲ್ಲಿ ಕೊಟ್ಟವ್ರೆ ನೀವು ಓದೋಣ ಪ್ರಕಟಣೆ ಏಳನೇ ಅಧ್ಯಾಯದಲ್ಲಿ ಒಂಬತ್ತನೇ ವಾಕ್ಯ ಇವುಗಳಾದ ಮೇಲೆ ಇಗೋ ಯಾರಿಂದಲೂ ಎಳೆಸಲಾಗದಂತ ಮಹಾಸಮವು ಸಿಂಹಾಸನಾದ ಮುಂದೆಯೂ ಯಜ್ಞದ ಕುರಿಯಾದನ ಮುಂದೆಯೂ ನಿಂತಿರುವುದನ್ನು ಕಂಡೆನು ಕಂಡನು ಅವರು ಸಕಲ ಜನ ಜನಾಂಗ ಕುಲ ಪ್ರಜೆಗಳವರು ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು ಅವರು ಬಿಳಿ ನಿಲುವಂಗಿಗಳನ್ನು ತಟ್ಟುಕೊಂಡು ನಮ್ಮ ಕೈಗಳಲ್ಲಿ ಗರ್ಜೂರದ ಗರಿಯನ್ನು ಹಿಡಿದುಕೊಂಡು ಹಿಡಿದುಕೊಂಡಿದ್ದರು ಹ್ಮ್ ನೋಡ್ರ ಬಿಳಿ ನಿಲುವಂಗಿ ಅದೇ ಬಿಳಿ ಅದಕ್ಕೆ ದೇವತ್ತು ಕೇಳ್ತಿದ್ರು ಯಾರಪ್ಪ ಇದು ಬಿಳಿ ಹಿಂಗ್ ಇಟ್ಕೊಂಡು ಯಾರು ಎಣ್ಣು ಸಲ ಮಹಾಸಮ ಯಾರು ಅಂತ ಕೇಳ್ಬೇಕ್ರೆ ಈ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾರೆ ನೋಡಿ ಓದನ ಅಂತಂತೀನಿ ಹದಿಮೂರನೇ ವಾಕ್ಯ ಎಂದ ಹಿಡ್ದಿ ಏನ್ರಿ ಹದಿನೈದನೇ ವಾಕ್ಯ ಹದಿಮೂರು ಹದಿನಾಲ್ಕು ಹದಿನೈದು ಹ್ಮ್ ಇದನ್ನು ನೋಡಿ ಇದನ್ನು ನೋಡಿ ಹಿರಿಯರಲ್ಲಿ ಒಬ್ಬನು ಬಿಳಿ ನಿಲುವಂಗಿಯನ್ನು ತಟ್ಟುಕೊಂಡಿರುವುದ್ರ ಬಿಳಿ ಅಂಗಿಯನ್ ಬಿಳಿ ನಿಲುವಂಗಿಗಳನ್ನು ತಟ್ಟುಕೊಂಡಿರೋರಾದ ಇವರು ಯಾರು ಎಲ್ಲಿಂದ ಬಂದರು ಎಂದು ನನ್ನನ್ನು ಕೇಳಲು ಅಯ್ಯ ನೀನೇ ಬಲ್ಲೆ ಅಂದೆನು ಅವನು ನನಗೆ ಇವರು ಮಹಾ ಸಿಂಹ ಹಿಂಸೆಯನ್ನು ಅನುಭವಿಸಿ ಬಂದರು ಯಜ್ಞದ ರಕ್ತದಲ್ಲಿ ತಮ್ಮ ಯಜ್ಞದ ಕುರಿ ಕುರಿಯ ರಕ್ತದಲ್ಲಿ ತಮ್ಮ ನಿಲುವಂಗಿ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ ಈ ಕಾರಣ ಯಾರಪ್ಪ ಇವರು ಅಂತಂದ್ರೆ ಮಹಾ ಹಿಂಸೆಯಲ್ಲಿ ತನ್ನ ವಸ್ತ್ರ ಶುಭ್ರ ಮಾಡ್ಕೊಂಡ್ ಬಂದವರು ಅಂದ್ರೆ ವಸ್ತ್ರ ಏನು ಗಲೀಜಾಯ್ತವ ಯೇಸು ಕ್ರಿಸ್ ನಂಬಿದ್ಮೇಲೆ ನಮ್ಮ ಪಾಪಗಳೆಲ್ಲ ಮುಚ್ಚಕ್ಕೆ ನೀತಿ ವಸ್ತ್ರ ಕೊಟ್ಟಿರ್ತಾರೆ ಆ ನೀತಿ ವಸ್ತ್ರ ಜಿನ್ನ ಏನು ಮಾಡಬೇಕು ಶುಭ್ರವಾಗಿ ಇಟ್ಕೊಬೇಕು ನಮ್ಮ ನಡೆ ನುಡಿ ಆಲೋಚನೆಗಳಲ್ಲಿ ನಾವು ಪಾಪನೇ ಮಾಡಿದ ರೀತಿಲಿ ಪರಿಶುದ್ಧವಾಗಿ ಇರೋದಿಕ್ಕೆ ಏನು ಮಾಡಬೇಕು ನಾವು ಈ ನೀತಿ ವಸ್ತ್ರ ಯಾವಾಗೋ ಧರಿಸ್ಕೊಂಡಿರ್ಬೇಕು ರೀ ಶುದ್ಧವಾಗಿ ಇಟ್ಕೊಬೇಕು ಕೂಡ ಬರೀ ಧರ್ಸ್ಕೊಂಡ್ರೆ ಆಗಲ್ಲ ಅಲ್ಲರೂ ಇವಾಗ ನಾವು ಹೋಗ್ತೀವಿ ಏನ್ರಿ ಒಂದೊಂದು ಮಾತಲ್ಲಿ ನಮ್ಮ ನಡೆಗಳಲ್ಲಿ ಮಾತಲ್ಲಿ ಅಥವಾ ಏನಾದ್ರು ಒಂದು ಆಲೋಚನೆಗಳಲ್ಲಿ ನಾವು ತಪ್ಪು ಮಾಡ್ದವಾಗ ಈ ಒಂದು ಬಟ್ಟೆ ಮೇಲೆ ಒಂದು ಕರೆ ಏನಾಗ್ತಾರೆ ಬೀಳ್ತಾರೆ ಆ ಕರೆ ಏನ್ಮಾಟಿ ಮುಟ್ಟಿಗೆ ತೊಳ್ಕೊಬಿಡ್ಬೇಕ್ರಿ ತೊಳ್ಕೊಂಬಿಟ್ರೆ ಶುದ್ಧವಾಗ್ತದೆ ಅದರ ಇಲ್ಲ ಅಂದ್ರೆ ಏನಾಗ್ತದೆ ಹಂಗೆ ಕರ್ಯಂಗೆ ಉಳ್ಕೊತಾರೆ ಈ ದೊಡ್ಡ ಸುಮ್ಮ ಅದೇ ಮಾಡೋದು ಮಿಸ್ಟೇಕ್ ಹಂಗೆ ಬಿಟ್ಬಿಡ್ತಾರೆ ಬಿಟ್ಟಾಕೆ ನೋಡ್ಕೊಳೋಣ ಅಂತ ಅದಕ್ಕೆ ದೇವ್ರೇನ್ ಮಾಡ್ತಾರೆ ಇವ್ರು ನನ್ನ ಜೀವನದ ಕೊನೆಯಲ್ಲಿ ಬಟ್ಟೆ ತುಂಬಾ ಗಲೀಜಾಗಿರೋದ ಅವ್ರು ತುಂಬ ಒಲಸಾಗಿರೋದನ್ನ ಅದನ್ನ ಲೋಕಕ್ಕೆ ಏನು ಮಾಡ್ತಾರೆ ಮಹಾಹಿಂಸೆಗೆ ಒಳಗೆ ಮಾಡ್ತಾರೆ ಮಹಾಹಿಂಸೆ ಬಿಟ್ಟವಾಗ ಆ ಮಹಾ ಹಿಂಸೆಯಲ್ಲಿ ಮಾಡ್ತಾರೆ ಕ್ರಿಸ್ತನ ಒಂದು ರಕ್ತದ ಒಂದು ಅಮೂಲ್ಯತೆ ತಿಳ್ಕೊಂಡು ಆ ರಕ್ತನ ತೊಳ್ಕೊಂಡು ಮಾಡ್ತಾರೆ ಅವ್ರು ಬರ್ತಾರೆ ಆದ್ರೆ ಇಟ್ ವಿಲ್ ಬಿ ಟು ಲೇಟ್ ತುಂಬಾ ಲೇಟ್ ಆಗ್ಬಿಡ್ತಾರೆ ಮತ್ತಿಗೆ ದೇವರು ಇಂತವ್ರನ್ನ ಸೇತವನ್ ಕೈಯಲ್ಲಿ ಒಪ್ಪಿಸಿಕೊಡ್ತಾರಂತ ನೋಡಿ ಹೋದನಾ ಒಂದನೇ ಕುರಿತ ಐದು ಐದು ಕತ್ತನದ ಯಸುವಿನ ಪ್ರತ್ಯಕ್ಷಯ ದಿನದಲ್ಲಿ ಅಂತವನ ಆತ್ಮವು ರಕ್ಷಣೆ ಒಂದ್ ಅವನ ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನದ ಏಸುವಿನ ಹೆಸರಿ ಅವನನ್ನು ಸೇತನ್ ಒಪ್ಪಿಸಿಕೊಡಬೇಕೆಂಬುದೇ ನೋಡ್ರ ಕರ್ತನದ ಯೇಸುವಿನ ಹೆಸರಿ ಸೇತಾನ್ ಗುಂಪಿಸ್ಕೊಡ್ಬೇಕು ಏನಕ್ಕೆ ಅಂತಂದ್ರೆ ಶರೀರ ಭಾವನಾಶ ಆಗ್ಲಿ ಅದ್ರ ಅವನೇನಾಗ್ಲಿ ರಕ್ಷಣೆ ಅಂದ್ರೆ ರಿವಾರ್ಡ್ ಸಿಗ್ತದೆ ಚಿಕ್ಕ ಹಿಂದೆ ರಿವಾರ್ಡ್ ಸಿಕ್ಕಲ್ಲ ದೈವಿಕ ಸ್ವಭಾವ ಸಿಕ್ಕ ದೇವದೂತ್ರ ಹಂತದಲ್ಲಿ ಏನಾಗ್ತದೆ ಇವ್ರೆ ಇದೆ ಪರಲೋಕ ರಕ್ಷಣೆಗೆ ಹೋಗುವಂತ ಎರಡನೇ ಗುಂಪು ಅದರ ಸೊ ಮೂರು ಏನ್ರಿ ರಥಗಳ ಬಗ್ಗೆ ಆಯ್ತು ಎಲ್ಲರ ಇನ್ ಕೊನೆಯದಾಗಿರೋದು ಇರೋದು ಯಾವ್ದಪ್ಪ ಅಂದ್ರೆ ಏನ್ರೀ ಉಳಿದಿರೋದು ಲೋಕದ ರಕ್ಷಣೆ ಆದ್ರ ಆ ಲೋಕದ ರಕ್ಷಣೇನೆ ಮಚ್ಚೆ ಮಚ್ಚೆ ಆಗಿ ಬಲವಾಗಿರೋ ಕುದ್ರ ಬಗ್ಗೆ ಏನು ಮಾಡ್ತಾರೆ ಮಾಡ್ತಾರೇ ಅಲ್ಲಿ ಹೇಳ್ತಾರೆ ಇವರು ದಿಕ್ಕಿಗೆ ಹೋದ್ರು ಅಂದ್ರೆ ದಕ್ಷಿಣ ಅಂತ ಕೊಟ್ಟಿದ್ ಬೈ ವಿಲೇ ಅಲ್ಲರ ಉದ್ ಹ ಅಲ್ದರ ಇವಾಗ ಉತ್ತರ ಅಂತಂದ್ರೆ ಪರ್ಲೋಕ ಅಂದ್ರೆ ಅರ್ಗ ಆಪೋಸಿಟ್ ಆಗಿರೋದು ಯಾವುದಂದ್ರೆ ದಕ್ಷಿಣ ಅಂದ್ರೆ ಯಾವುದದು ಪರ್ಲೋಕಕ್ಕೆ ಆಪೋಸಿಟ್ ಆಗಿ ಭೂಲೋಕ ಭೂಲೋಕ ರಕ್ಷಣೆಗೆ ಬರೋಂಥ ಸಾಮಾನ್ಯ ಜನಗಳನ್ನ ನೋಡ್ಸಿರೋದು ಆದ್ರೆ ಅದಕ್ಕೆ ಏಸುಕು ಸ್ಯಾಂಡಾಗ ಭೂಲೋಕ ಸಾವಿರ ಶಿ ಮಾಡ್ತಾರೆ ಅವಾಗ ಪುನರ್ತನಾಗೆ ಎಲ್ಲ ಮನುಷ್ಯ ಏನ್ ಮಾಡ್ತಾರೆ ಇದ್ ಬರ್ತಾರೆ ಶ್ರೀ ಎದ್ ಬಂದವರೆಲ್ಲ ಹೆಂಗಿರ್ತಾರೆ ಪರಿಪೂರ್ಣವಾಗಿರ್ತಾರ ಅಂದ್ರೆ ಇಲ್ಲರಿ ಮಚ್ಚೆ ಮಚ್ಚೆ ಹಂಗಿರ್ತಾರೆ ನೋಡಿ ಅವ್ರು ಪಾಪದ ಕರೆಗಳೆಲ್ಲ ಹಂಗಿರ್ತಾರೆ ಅರೆ ದೇವರ ವಾಕ್ಯಕ್ಕೆ ಪ್ರಕಾರ ಎದ್ ಬಂದಿದ್ಮೇಲೆ ಸತ್ಯನ ನಿಧಾನವಾಗಿ ಕೇಳ್ತಾ 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 ಅವ್ರಲ್ಲಿ ಪರಿವರ್ತನೆ ಆಗ್ತಾ ಇರ್ಬೇಕಾರೆ ಏನಪ್ಪಾ ಆಗ್ತದೆ ಅಂತಂದ್ರೆ ಅವರಲ್ಲಿ ಆ ಮಚ್ಚೆ ಮಚ್ಚೆ ಕೆಟ್ಟದೆಲ್ಲಾ ಹೋಗ್ತಾರೆ ಪಾಪ ಎಲ್ಲಾ ತೊಳೆಕಾಗ್ತದೆ ಅವ್ರ ವಯಸ್ಸು ಕೂಡ ಏನಾಗ್ತಾರೆ ರಿವರ್ಸ್ ಆಡಲ್ ಹೋಗ್ತಾರ್ರಿ ಅದ್ರ ಏನ್ರಿ ಇವಾಗ ಮೂವತ್ತು ನಲ್ವತ್ತು ಐವತ್ತು ಅರವತ್ತು ಅರೆ ಆ ರಾಜ್ಯದಲ್ಲಿ ವಯಸ್ಸು ಬರ್ತಾ ಬರ್ತಾ ಕಮ್ಮಿ ಆಗ್ತಾರೆ ಅರವತ್ತು ಐವತ್ತು ನಲ್ವತ್ತು ಏನಾಗ್ತಾರೆ ಬಂದೆ ನಿಂತ್ಕೊಂಡ್ರಿ ಅಂದ್ರ ಓದ್ ನೋಡಿದಿನಿ ಎಲ್ಲಪ್ಪ ಅಂದ್ರೆ ಯೋಬ ಮೂವತ್ತ್ ಮೂರು ಇಪ್ಪತ್ತೈದು ಹೋದಿ ಯೋಬ ಮೂವತ್ ಮೂರು ಇಪ್ಪತ್ತೈದು ಅವನ ದೇಹವು ಬಾಲ್ಯಕ್ಕಿಂತಲೂ ಕೋಮಲವಾಗುವುದು ಅವನ ಪುನಃ ಎಳೆಯತನದ ದಿನಗಳನ್ನು ಅನುಭವಿಸುವನು ನೋಡ್ರ ಬಾಲ್ಯಕ್ಕಿಂತಲೂ ಕೋಮಲವಾಗಿರ್ತಾರೆ ಪುನಃ ಎಳೆತನ ದಿವಸಗಳು ಏನ್ ಮಾಡ್ತಾರೆ ಅವನು ಅನುಭವಿಸ್ತಾನಂತೆ ನೋಡ್ರ ಎಷ್ಟು ಕ್ಲಿಯರ್ ಆಗೈತೆ ಅಂದ್ರ ಪುನಃ ಥರ ದಿವಸಗಳನ್ನ ಅನುಭವಿಸ್ತಾನೆ ವಯಸ್ಸು ರಿವರ್ಸ್ ಆಡಲು ಹೋಗ್ತಾರೆ ದೇವರಿಗೆ ವಿಧಿನಾಗ್ತಾ ಆಗ್ತಾ ಆವಾಗ ಮಚ್ಚೆ ಮಚ್ಚೆ ಆಗಿರೋಂಥ ಬಲವಾಗಿರೋಂಥ ಒಂದೆಲ್ಲ ಒಂದು ಪಾಪದ ಗುಣಗಳು ಎಲ್ಲ ತೊಳೆಯಲ್ಪಡ್ತಾರೆ ಅದರ ಇದೇ ಲೋಕದ ದ್ರಕ್ಷಿಣೆಯ ಸೂಚನೆ ಮಾಡೋಂಥದ್ದು ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋರುಗಳೇ ಆಮೇಲೆ ಕೊನೆಯದಾಗಿ ಏನಪ್ಪ ನೋಡ್ತಾರೆ ಅಂತಂದರೆ ಅಲ್ಲಿ ಆ ಕುದುರೆ ಏನಪ್ಪ ಅದರಲ್ಲಿ ಬಲವಾಗಿರೋಂಥ ಕುದುರೆ ಏನಪ್ಪ ಪರ್ಮಿಷನ್ ಕೇಳ್ತು ಅಂದರೆ ದೇವ್ರ ಹತ್ರ ಅತ್ತಿತ್ತ ತಿರ್ಗಾಡಕ್ಕೆ ಪರ್ಮಿಷನ್ ಕೇಳ್ತು ಅಂತ ಹೇಳ್ತಾರೆ ಆಯ್ತು ತಿರ್ಗಾಡ್ಕೊಂಬಾ ಅಂತ ಹೇಳಿದ್ರಂತೆ ಇದೇ ನೀವು ಅತ್ತಿತ್ತ ತಿರ್ಗಾಡೋದು ಅತ್ತಿತ್ತ ತಿರ್ಗಾಡೋದ ನೀನು ನೋಡಿ ಓದನ ಇದೇ ತರ ಶೇತಾನು ದೇವ್ರತ್ರ ಏನ್ ಹೇಳದಂತೆ ದೇವ್ರ ಕೇಳ್ತಾರೆ ಏನಪ್ಪಾ ಇಲ್ಲ ಬಂದಿ ಅಂತಂದ್ರೆ ಅವಾಗ ಸೇತಾನ ಏನ್ ಹೇಳ್ತಾನೆ ಹ ಏನಪ್ಪಾ ನೀವೆಲ್ಲ ಯಾರು ಹೋದಂಗ್ ಕಾಣಲ್ಲ ಹಾ ಹೇಳಿಬಿಟ್ಟಾರ ನೀವು ಯೋಬನಿಗೆ ನೀವು ಎಲ್ಲಾ ರೀತಿ ನೀವು ಆಶೀರ್ವಾದ ಮಾಡಿದೀರಿ ಅಂತ ಕೆಲ್ಸ ಅಂತ ಹೇಳಿ ದೇವರ ಮುಂದೆ ಸೈತನನ್ನು ಇದು ಮಾಡ್ತಾರೆ ಯಹೋವನು ಯೋಹೋವನು ಸೈತನನ್ನು ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನ ಯಹೋವನಿಗೆ ಅಂದದ್ದು ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೇನು ಎಂದು ಎಲ್ಲಿಂದ ಅತೀತ ತಿರುಗಾಡ್ತಾ ಬಂದೆ ಅಂತ ನೋಡೋ ಎಷ್ಟು ಕ್ಲಿಯರ್ ಆಗಿ ಹೇಳ್ತೀರಿ ಅತ್ತಿತ್ತ ತಿರ್ಗಾಡ್ತಾ ಬಂದೆ ಅಲ್ಲಿ ಇದನ್ನೇ ಕೇಳೋದಲ್ಲಿ ಬಲವಾಗಿರಂತ ಕೂದ್ರೆ ಸೇತ ಅಂತಾರ ಲೋಕದಲ್ಲೂ ಇರೋದಕ್ಕೂ ದೇವರಲ್ಲಿ ಇರೋದಕ್ಕೆ ಅತ್ತಿತ್ತ ತಿರುಗಾಡೋಕ್ಕೆ ಪರ್ಮಿಷನ್ ಕೇಳ್ತಾರೆ ಅಂತವ್ರು ಹೋಗ್ತಾರೆ ಹೋಗ್ತಾರಂದ್ರೆ ಸೇತಾನ್ಗೆ ಏನ್ರಿ ದೇವ್ರು ಫಿಕ್ಸ್ ಮಾಡಿರಂತ ಎರಡನೇ ಮರಣಕ್ಕೆ ಹೋಗ್ತಾರೆ ಅದೇ ಕ್ರಿಸ್ತನ್ ರಾಜ್ಯಲ್ಲೂ ಕೂಡ ಎಷ್ಟೋ ಜನಕ್ಕೆ ಸತ್ಯ ಕೊಟ್ಟಿದ್ಮೇಲೆ ಸತ್ಯದ ಪ್ರಕಾರ ನಡೆದಿಲ್ಲ ಅಂತಂದ್ರೆ ಅವ್ರು ಎಲ್ಲಪ್ಪ ಅಂದ್ರೆ ಎರಡನೇ ಮರಣ ನೋಡಿ ಓದನ ಇಪ್ಪತ್ತಾರು ಒಂಬತ್ತು ಅಧ್ಯಾಯ ಒಂಬತ್ತನೇ ವಾಕ್ಯ ಮತ್ತೆ ವಾಕ್ಯ ರಾತ್ರಿಯಲ್ಲಿ ನಿನ್ನನ್ನು ಮನಪೂರ್ವಕವಾಗಿ ಆರೈಸಿದ್ದೇವೆ ಹೌದು ನಮ್ಮ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕಿದ್ದೇವೆ ನೀನು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನು ನಡೆಸುವಾಗ ಭೂ ಭೂ ನಿವಾಸಿಗಳು ಧರ್ಮ ಜ್ಞಾನವನ್ನು ಪಡೆದುಕೊಳ್ಳುವವರು ದುಷ್ಟರನ್ನು ಕರುಣಿಸಿದರು ಕರುಣಿಸಿದರು ಅವರು ಧರ್ಮಜ್ಞಾನವನ್ನು ಪಡೆಯರು ಯಹುವನ್ನು ಮಹಿಮೆಯನ್ನು ಲಕ್ಷಿಸದೆ ಯಥಾರ್ಥವಂತರ ದೇಶದಲ್ಲಿಯೂ ಅನ್ಯಾಯವನ್ನ ಆಚರಿಸುವರು ನೋಡುದ್ರ ಹ ಏನಂತೆ ದುಷ್ಟರು ಕರ್ಣೆ ನೋಡಿಸೋದ್ರು ಸರಿ ಯಥಾರ್ಥವಂತ ದೇಶದಲ್ಲಿ ಅನ್ಯಾಯವನ್ನೇ ಆಚರಿಸ ಇಂಥವ್ರಿಗೆ ಆಕಾಶಿನ ಅಗ್ನಿ ಬಂದು ಮುಂದೆ ಮಾಡ್ತಾರೆ ದಗಿಸಿ ಎರಡನೇ ಮಣಕ್ಕೆ ಹೋಗ್ತಾರೆ ಯಾವಾಗ ಸತ್ಯ ತಿಳಿದ ಮೇಲೆ ತಿರುಗಾಲ್ತಾರೆ ನಡದ್ರೆ ಇವಾಗ ಈ ಎರಡನೇ ಮಣದ ಭಯ ನಮಗೈತೆ ಐತೆ ಸತ್ಯ ಎಲ್ಲ ತಿಳಿದಿದ್ದೀರಿ ಆತ್ಮ ಸಾಹಿತ್ಯ ಅಂತ ಸತ್ಯವೇ ಮಾಡಿದ್ ತಿಳ್ಕೊಂಡಿದಿರಿ ನರ್ಕ ಬ್ ಒಂದು ವೇದನೆ ಸ್ಥಾನ ಅಲ್ಲ ಅದು ಒಂದು ಸಮಾಧಿ ಸತ್ತ ಒಂದು ಸಂಗತಿ ಅಂತ ಏನ್ ಮಾಡ್ತೀರಾ ಸತ್ಯವಾದಲ್ಲಿ ನೋಡಿದಿರಿ ಪ್ರಭು ರಾತ್ರಿ ಭೋಜನ ವರ್ಷಕ್ಕೋಸ್ಕರ ತಗೋಬೇಕಂತ ನಾವೇನ್ ಮಾಡಿದ್ರಿ ನೋಡಿದಿರಿ ದೀಕ್ಷಾ ಸ್ಥಾನ ಅಂದ್ರೆ ಪಾಪಗಳನ್ನ ಪರಿಹಾರ ಮಾಡಕ್ಕಲ್ಲ ಕ್ರಿಸ್ತನ ಮರಣದಲ್ಲಿ ಪಾಲ್ಗೊಳ್ಳೋದು ಅಂತ ನೋಡಿದಿರಿ ಅಲ್ವರ ಅನ್ಯ ಭಾಷೆ ಏನ್ರಿ ಅರ್ಥ ಆಗಂತ ಭಾಷೆ ಹೊರತು ಸುಮ್ಮನೆ ಗಲಿಬಿಲಿ ಉಂಟು ಭಾಷೆ ಅಲ್ಲ ಅಂತ ತಿಳ್ಕೊಂಡಿದ್ರಿ ಅದ್ಭುತಗಳು ಯೇಸು ಕೃತು ಎಲ್ಲಾರ್ಗು ಅದ್ಭುತ ಮಾಡಿದ್ರು ಬಂದವ್ರಿಗೆ ಎಲ್ಲಾ ಕಲೆಗಳು ವಾಸಿ ಮಾಡ್ದು ಈವನ್ ಅವಿಶ್ವಾಸಿಗಳು ಕೂಡ ಮಾಡಿದಂತ ಸತ್ಯವೇದ ನೋಡಿದಿರಿ ಆಮೇಲೆ ಕ್ರಿಸ್ತ ವಿರೋಧಿ ಯಾವ್ದಪ್ಪ ಅಂತ ನಾವು ಕ್ಲೀನ್ ಆಗಿ ಸ್ಪಷ್ಟವಾಗಿ ತಿಳ್ಕೊಂಡಿದ್ರೆ ಏನ್ರಿ ಈ ಲೋಕದಲ್ಲಿರಂತ ಎಲ್ಲಾ ಸುಳ್ಳು ಸಭೆಗಳು ಮೊದಲನೇದಾಗಿ ರೋಮನ್ ಕ್ಯಾಥಲಿಕ್ ಸಭೆ ನೆಕ್ಸ್ಟ್ ಲೋಕ ಎಲ್ಲಾ ಸುಳ್ಳು ಸಭೆಗಳು ಪ್ರೊಟೆಸ್ಟೆನ್ಸ್ ಆಗಿದ್ರು ಸರಿ ಅದು ಕ್ರಿಸ್ತ ವಿರೋಧಿ ಅಂತ ನಾವು ಸ್ಪಷ್ಟವಾಗಿ ಬೈಬಲ್ ತಿಳ್ಕೊಂಡಿದಿರಿ ಆರ್ನೂರ ಅರವತ್ತಾರು ತಲೆ ಮೇಲೆ ಕೈ ಮೇಲೆ ಮುದ್ರೆ ಹಾಕೊಡು ಅಂದ್ರೆ ಆ ದುರ್ಬೋಧನೆಗಳಿಗೆ ನಾವು ಅಂಗೀಕಾರ ಮಾಡಿದ್ರೆ ಅದನ್ನ ನಾವೇ ಮಾಡೋದು ಮುದ್ರೆ ಹಾಕೊಂಡಿಂತ ಬಹು ಸ್ಪಷ್ಟವಾಗಿ ಸತ್ಯವಾದ ನೋಡಿದಿರಿ ಇವೆಲ್ಲ ಸತ್ಯ ಮೇಲೆ ಇವೆಲ್ಲ ಸುಳ್ಳು ಅಂತ ಬಿಟ್ಟು ನಾವೇನ ಸತ್ಯ ಹಿಂದಕ್ಕೆ ಹೋದ್ರೆ ದೇವ್ರ ಮಕ್ಳು ಎಲ್ಲಿ ಗಪ್ಪ ಅಂದ್ರೆ ಎರಡನೇ ಮರಣ ಅಲ್ದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತೇಳೆ ಇಲ್ಲಿ ಬರುವಂತ ನಾಲ್ಕು ರಕ್ಷಣೆಗಳನ್ನ ನಮ್ಗೆ ಏನ್ ಮಾಡ್ತೀವಿ ನಾಲ್ಕು ಹುದ್ರಲ್ಲಿ ನೋಡ್ತಾಯಿದ್ರೆ ರಕ್ಷಣೆ ಇದೆ ಭೂಲೋಕದ ರಕ್ಷಣೆ ಇದೆ ಅಲ್ದರ ಆ ಪರ್ಲೋಕದ ರಕ್ಷಣೆ ಎರಡು ಭಾಗ ಇದೆ ಭೂಲೋಕ ರಕ್ಷಣೆ ಏನಾಗಿದೆ ಎರಡು ಭಾಗ ಇದೆ ಚೆನ್ನಾಗಿ ಕ್ಯಾಪಿಸ್ಕೊಳ್ಳಿ ಅಬರಾಂಗ ಮಾಡಿದಂತ ವಾಗ್ದಾನ ನೀನ್ ಸದಿನ ಏನು ಮಾಡ್ತೀನಿ ಆಕಾಶ ನಕ್ಷತ್ರ ತರ ಏನು ಮಾಡ್ತೀನಿ ಆಶೀರ್ವಾದಿಸ್ತೀನಿ ಸಮುದ್ರದ ಉಸುಬ್ ಥರ ಏನು ಮಾಡ್ತೀನಿ ನಾನು ಯಶೇತವಾಗಿ ಆಶೀರ್ವಾದಿಸ್ತೀನಿ ಅಂತಂದ್ರೆ ಅಲ್ವಾರ ಆ ರಕ್ಷಣೆನೇ ಝಕೇರಿಯ ಆರನೇ ಅಧ್ಯಯನದಲ್ಲಿ ಕುದುರೆಗಳ ಮುಖಾಂತರ ನಮ್ಗೆ ಏನ್ ಮಾಡಿರೋದು ನೋಡ್ತಿರೋದು ಅಲ್ವರ ನನ್ನ ಕರ್ತನಲ್ಲಿ ಪ್ರೀತಿ ಅನ್ನಿಸ್ತವ್ರಿಗೆ ದೇವ್ರ ವಾಕ್ಯಗಳನ್ನ ಆಶೀರ್ಸ್ಲಿ ನಿಮ್ಗೆ ಯಾರಿಗಿರೋ ಏನೋ ಡೌಟ್ಸ್ ಏನೋ ಕ್ವಶನ್ಸ್ ಇದ್ರೆ ಕೇಳಬಹುದು ಯಾರಿಗೇನೋ ಪ್ರಶ್ನೆ ಇದೆಯಾ ठीक अ um,